ನಮಸ್ಕಾರ ವೀಕ್ಷಕರೇ. ರಾಜ್ಯ ವಿಧಾನಸಭಾ ಚುನಾವಣೆ ಸಿದ್ಧತೆ ಕುರಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. May 12ರಂದು ರಾಜ್ಯದ ಅಂದರೆ 15ನೇ ವಿಧಾನಸಭೆಯನ್ನು ಆಯ್ಕೆ ಮಾಡುವಂತಹ ಒಂದು ಮಹತ್ವದ ಮತ್ತು ಸುದಿನ. ಇಂತಹ ಒಂದು ಚುನಾವಣೆ ನಡೆಸುವಂಥದ್ದು ಬಹಳ ಸುಲಭದ ಕೆಲಸ ಅಲ್ಲ, ಇದೊಂದು ಸವಾಲಿನ ಕೆಲಸ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಚುನಾವಣಾ ವ್ಯವಸ್ಥೆ ಅಂದರೆ ಆಡಳಿತ ಯಂತ್ರ ಮತ್ತು ಚುನಾವಣೆ ವ್ಯವಸ್ಥೆಯನ್ನು ಒಟ್ಟಾರೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದೆ. ಈ ಚುನಾವಣೆಗೋಸ್ಕರ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಮತ್ತು ಈಗ ಕೈಗೊಂಡಿರುವಂತಹ ಕ್ರಮಗಳೇನು, ಮುಂದೆ ಇರುವಂತಹ ಸವಾಲುಗಳೇನು ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಚರ್ಚೆ ನಡೆಸ್ತಾ ಇದ್ದೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರಾಜ್ಯದ ಚುನಾವಣೆಯ ಸಾರಥ್ಯ ವಹಿಸಿರುವಂತಹ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾದಂತಹ ಸಂಜೀವ್ ಕುಮಾರ್ ಅವರು. ಸಂಜೀವ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ಇದೇ ರೀತಿ ಚುನಾವಣಾ ಆಯೋಗದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇರುವಂತಹ ಜಂಟಿ ಮುಖ್ಯ ಚುನಾವಣಾಧಿಕಾರಿಗಳಾದಂತಹ ಕೆಎನ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ರಮೇಶ್ ಅವರೇ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಈ ಬಾರಿ ವಿಶೇಷವಾಗಿ EV PAT ಮತ್ತು EVM ಯಂತ್ರಗಳನ್ನು ಅಂದರೆ ಹೊಸ ಆಧುನಿಕ ತಲೆಮಾರಿನ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರ ಜನರಲ್ ಅರಿವು ಮೂಡಿಸ್ತಾ ಇರುವಂತಹ ರಾಘವೇಂದ್ರ ಅವರು ಇದ್ದಾರೆ, ಉಪಮುಖ್ಯ ಚುನಾವಣಾಧಿಕಾರಿಗಳು. ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಸರ್, ಈಗ ಸಂಜೀವ್ ಕುಮಾರ್ ಅವರೇ, ಚುನಾವಣೆ ಬಹಳ ಸಮೀಪ ಬರ್ತಾ ಇದೆ. ನೀವು ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿ ಬಹಳಷ್ಟು ಅನುಭವ ಪಡೆದಿರುವಂಥವ್ರು. ನಿಮ್ಮ ಈ ಅನುಭವ ಈ ಚುನಾವಣೆಯನ್ನು ಅಂದರೆ 15ನೇ ವಿಧಾನಸಭೆ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗಿದೆ, ಹೇಗೆ ಪೂರಕ ಆಗಿದೆ, ಇಲ್ಲಿವರೆಗೂ ಯಾವುದೇ ಸಮಸ್ಯೆಗಳು ಕಂಡು ಬಂದಿಲ್ಲ, ಸೊ ಹೇಗೆ ಮುನ್ನಡೆಸ್ತಾ ಇದ್ದೀರಾ ಅಂತ? ಚುನಾವಣೆ ನಡೆಸೋದು ಯಾವಾಗಲೂ ಒಂದು ಸವಾಲು, ಯಾಕೆಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಅದರ ಪ್ರಿಪರೇಷನ್ ಮಾಡಬೇಕಾಗುತ್ತದೆ. ಈ ಸರಿ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ 5,06,000 ಜಾಸ್ತಿ ಮತದಾರರು ಈಗ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಈಗ ಮತದಾರರ ಪಟ್ಟಿ ಯಾವಾಗ ನಾವು ನೋಡ್ತೀವಿ ಪಟ್ಟಿ, ಅದು ತುಂಬ ಸಿಂಪಲ್ ಕಾಣುತ್ತದೆ. ಆದರೆ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ 5 ವರ್ಷದ ಒಂದು ಪ್ರಯತ್ನದ ಹಿನ್ನೆಲೆ ಇರುತ್ತದೆ. ಅದರಲ್ಲಿ ಒಂದು ಕಂಟಿನ್ಯೂಸ್ ಅಪ್ಡೇಷನ್ ಪ್ರತಿ ವರ್ಷ ಆಗ್ತಾ ಹೋಗ್ತದೆ, ಮತ್ತು ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಒಂದು ಸ್ಪೆಷಲ್ ಸಮರಿ ರಿವಿಷನ್ ನಾವು ಮಾಡ್ತೀವಿ. ಈಗ ಜನಸಾಮಾನ್ಯರು ಯಾವಾಗಲೂ ಈ ಸಮಯದಲ್ಲಿ ತಮ್ಮ ಹೆಸರು ಪಟ್ಟಿದಲ್ಲಿ ಇದೆ ಅಥವಾ ಇಲ್ಲ ಅದು ನೋಡಬೇಕು. ಯಾಕೆಂದರೆ ಅದು ನೋಡದಿದ್ದರೆ ಪಟ್ಟಿದಲ್ಲಿ ಯಾರ ಹೆಸರು ಇಲ್ಲ ಅವರಿಗೆ ಮತದಾನದ ಅವಕಾಶ ಇಲ್ಲ. ಯಾರು ಪಟ್ಟಿದಲ್ಲಿ ಸೇರಿದ್ದಾರೆ ಅವರೇ ಮತದಾನ ಮಾಡಬಹುದು. ಈಗ ಎಪಿಕ್ ಕಾರ್ಡ್ ಹಿಂದಿನ ಇದ್ದರೂ ಕೂಡ ಈ ಸರಿ ಎಲ್ಲರಿಗೆ ಒಂದು ಎಪಿಕ್ ಕಾರ್ಡ್ ಕೊಡಲಾಗಿದೆ. ಎಪಿಕ್ ಕಾರ್ಡ್ ಇಲ್ಲದೂ ಕೂಡ 10 ಬೇರೆ ಬೇರೆ ರೀತಿಯ ಅದು ಗುರುತಿನ ಚೀಟಿಗಳು ಅವರು ಬಳಸಬಹುದು. ಈಗಾಗಲೇ ಅದರ ಪಟ್ಟಿ ಲೈಕ್ ಯಾವುದೇ ಗವರ್ಮೆಂಟ್ದಿಂದ ಏನು ಗುರುತಿನ ಚೀಟಿ ಕೊಡ್ತಾರೆ ಅಥವಾ ಪಾಸ್ಪೋರ್ಟ್, ಸೊ ಅಂಥ ಈವನ್ NREG ಕಾರ್ಡ್ಸು ಮತ್ತು ಅದು ಎಲ್ಲ ಬಳಕೆ ಮಾಡಬಹುದು. ಬಟ್ ಯಾರ ಹತ್ತಿರ ಹೆಸರು ಅದು ಸೇರಲಿಲ್ಲ ದೆನ್ ಅದು ಮಾಡಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಲಾಸ್ಟ್ ಮೊಮೆಂಟ್ದಲ್ಲಿ ಬರ್ತಾರೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಚುನಾವಣಾ ಆಯೋಗಕ್ಕೆ ಸೆಪ್ರೇಟ್ ಆಗಿ ಸಿಬ್ಬಂದಿ ಇಲ್ಲ, ರಾಜ್ಯ ಸಿಬ್ಬಂದಿ ಮೇಲೆ ಅವಲಂಬಿತ. ಜನರಲಿ ಇದು ನೋಂದಣಿ ತಹಸೀಲ್ದಾರ್ ಕಚೇರಿದಲ್ಲಿ ಆಗ್ತದೆ, ಮತ್ತು ಅರ್ಬನ್ ಏರಿಯಾಸ್ದಲ್ಲಿ ಅರ್ಬನ್ ಲೋಕಲ್ ಬಾಡಿದು ಏನು ರೆವೆನ್ಯೂ ಆಫೀಸಸ್ ಇದೆ ಅಲ್ಲಿಗೆ ಆಗುತ್ತದೆ. ಸೊ ಸುಮಾರು ಈ ವರ್ಷ 30 ಲಕ್ಷಕ್ಕಿಂತಲೂ ಮಿಕ್ಕಿ ಅರ್ಜಿ ಸ್ಪೆಷಲ್ ಸಮರಿ ರಿವಿಷನ್ದಲ್ಲಿ ಬಂತು. ಆಲ್ಮೋಸ್ಟ್ 16.5 ಲಕ್ಷ ಅರ್ಜಿ ಆ ನಂತರ ಕಂಟಿನ್ಯೂಸ್ ಅಪ್ಡೇಷನ್ನಲ್ಲಿ 28th February ನಂತರ ಬಂತು. ಮೋಸ್ಟ್ ಆಫ್ ದೆಮ್ ಈಗ ಡಿಸ್ಪೋಸ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಎಸ್, 22,000 ಫೈನಲಿ ಕುಡ್ ನಾಟ್ ಬಿ ಕನ್ಸಿಡರ್ಡ್ ಇನ್ ಟೈಮ್. ಬಟ್ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಈ ಪಟ್ಟಿ ಸಮಯಕ್ಕೆ ಆಗಬೇಕು, ಸಮಯಕ್ಕೆ ಪ್ರಿಂಟ್ ಆಗಬೇಕು, ಮತ್ತು ಎಲ್ಲ ಮತಗಟ್ಟೆಗೆ ತಲುಪಿಸಬೇಕು, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಡಬೇಕು. ಸೊ ಈಗಾಗಲೇ ಅದು ಎಲ್ಲ ಪ್ರಿಂಟ್ ಆಗಿದೆ, ಎಲ್ಲ ಸಪ್ಲಿಮೆಂಟ್ರಿ ಲಿಸ್ಟ್ ಕೂಡ ಎಲ್ಲರಿಗೆ ಕೊಡಲಾಗಿದೆ, ಮತ್ತು ಅದು ಮತಗಟ್ಟೆಗೆ ಕೂಡ ಹೋಗ್ತಾ ಇದೆ. ಈಗ
ಇನ್ನೂ ನಾವು ಏನು ಕೇಳ್ತೀವಿ, ದಟ್ ಫಾರ್ ಮುಂದಿನ ಚುನಾವಣೆಗೋಸ್ಕರ ಜನರು ಇದ್ರ ಬಗ್ಗೆ ಜಾಗರೂಕ ಆಗಿ ಸಮಯಕ್ಕೆ ಸಮರ್ಪಕವಾಗಿ ತಮ್ಮ ಹೆಸರು ಇದರಲ್ಲಿ ಸೇರಿಸಬೇಕು. ಈ ಚುನಾವಣೆಗೆ ಈಗ ಅವಕಾಶ ಇಲ್ಲ. ಸೆಕೆಂಡ್ ಥಿಂಗ್, ಈ ನಂಬರ್ ಆಫ್ ವೋಟರ್ ಪ್ರಕಾರ ನಾವು ಎಷ್ಟು ಮತಗಟ್ಟೆ ಆಗಬೇಕು, ಯಾಕೆಂದರೆ ರೂರಲ್ ಏರಿಯಾಸ್ದಲ್ಲಿ 1200 ಮತ್ತು ಅರ್ಬನ್ ಏರಿಯಾಸ್ದಲ್ಲಿ 1400 ಅಷ್ಟು ಮತದಾರರು ಇರ್ತಕ್ಕಂಥ ಒಂದು ಪೋಲಿಂಗ್ ಸ್ಟೇಷನ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಇದರ ಅದು ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಆಗ್ತದೆ ಅಥವಾ ಒಂದು ಹೊಸ ಪೋಲಿಂಗ್ ಸ್ಟೇಷನ್ ಆಗ್ತದೆ. ಈ ವರ್ಷ ನಮ್ಮಲ್ಲಿ 58,000 ಜಾಸ್ತಿ ಪೋಲಿಂಗ್ ಸ್ಟೇಷನ್ಸ್ ಅಥವಾ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಇವೆ. ಮತ್ತು ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಪೋಲಿಂಗ್ ಸ್ಟೇಷನ್ ಈಗ ಗ್ರೌಂಡ್ ಫ್ಲೋರ್ದಲ್ಲಿ ಇದೆ ಮತ್ತು ಎಲ್ಲ ಪೋಲಿಂಗ್ ಸ್ಟೇಷನ್ಸ್ದಲ್ಲಿ ರ್ಯಾಂಪ್ಸ್ ವ್ಯವಸ್ಥೆ ಇದೆ ಮತ್ತು ಬೇಸಿಕ್ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಅದು ಎಲ್ಲ ಇದೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆ. ಸೊ ದ್ಯಾಟ್ ಸುಸೂತ್ರವಾಗಿ ಎಲೆಕ್ಷನ್ ನಡೆಸಲಿಕ್ಕೆ ಆಗ್ತದೆ. ಈಗ ಇಫ್ ವಿ ಸಿ ದೀಸ್ ಪೋಲಿಂಗ್ ಸ್ಟೇಷನ್ಸ್ ಜನರಲ್ಲಿ 2 kilometers ಒಳಗೆ ಇದೆ. ಸೊ ದ್ಯಾಟ್ ಯಾರಿಗೂ ಅಲ್ಲಿಗೆ ಹೋಗಲಿಕ್ಕೆ ಸಮಸ್ಯೆ ಇಲ್ಲ. ಈಗ ತಮ್ಮ ಪೋಲಿಂಗ್ ಸ್ಟೇಷನ್ ಗುರುತಿಸಲಿಕ್ಕೆ ಕೆಲವು ಆ್ಯಪ್ಸ್ ಕೂಡ ಇದೆ ಮತ್ತು ತಾವು ತಮ್ಮ ಎಪಿಕ್ ನಂಬರ್ ಇದ್ದರೆ ನಮ್ಮ ಏನು ಕಂಪ್ಯೂಟರೈಸ್ಡ್ ವೋಟರ್ಸ್ ಲಿಸ್ಟ್ ಇದೆ ನಮ್ಮ ವೆಬ್ಸೈಟ್ದಲ್ಲಿ, ತಾವು ಅದರಲ್ಲಿ ಕೂಡ ನೋಡಬಹುದು ತಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಥವಾ ತಮ್ಮ ಹತ್ತಿರ ಯಾವುದು ರೆವೆನ್ಯೂ ಆಫೀಸಸ್ ಇದೆ ಅಲ್ಲಿ ಕೂಡ ಕೇಳಿದರೆ ಅವರು ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಚುನಾವಣೆ ಅಂತ ಒಂದು ಹೊಸ ಆ್ಯಪ್ ಬಂದಿದೆ, ಅದರಲ್ಲೂ ಕೂಡ ಅದು ತಿಳ್ಕೊಳ್ಳಿಕ್ಕೆ ಆಗುತ್ತದೆ. ಈಗ ಟೋಟಲ್ ನಮ್ಮದು 56,696 ಪೋಲಿಂಗ್ ಸ್ಟೇಷನ್, 1,310 ಅಷ್ಟು ಆಕ್ಸಿಲರಿ. ಸೊ 58,006 ಅಷ್ಟು ಪೋಲಿಂಗ್ ಸ್ಟೇಷನ್ ಇದೆ. ಈಗ ಇದರಲ್ಲಿ ನಾವು 600 ಪೋಲಿಂಗ್ ಸ್ಟೇಷನ್ಗೆ ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಎಲ್ಲ ಯಾರು ಪೋಲಿಂಗ್ ಪರ್ಸೊನೆಲ್ ಇದ್ದಾರೆ ಮತ್ತು ಪೊಲೀಸ್ ಪರ್ಸೊನೆಲ್ ಕೂಡ ಇದ್ದಾರೆ, ಅವರು ಎಲ್ಲರೂ ಮಹಿಳೆಯರು. ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಲಿಕ್ಕೆ ಮತ್ತು ಅವರ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇದು ಎಲ್ಲ ಒಂದು ಪೋಲಿಂಗ್ ಸ್ಟೇಷನ್ ಇಂಥ ಎಲ್ಲ ಜಿಲ್ಲೆಗಳಲ್ಲಿ ಇದೆ. ಅದೇ ರೀತಿ ಒಂದು ವಿಶೇಷವಾಗಿ ಮಹಿಳೆಯರನ್ನು ಹೆಚ್ಚು ಆಕರ್ಷಣೆ ಮಾಡಲಿಕ್ಕೆ ಅಂದರೆ ಈ ಸರಿ ಒಂದು ಲಿಂಗ ತಾರತಮ್ಯ ಅಂದರೆ ಜನಸಂಖ್ಯೆಗೆ ಈಕ್ವಲೆಂಟ್ ಆಗಿ ಮಹಿಳಾ ಮತದಾರರು ಕೂಡ ಸೇರ್ಪಡೆ ಆಗಿದ್ದಾರೆ. ಸಾಕಷ್ಟು ಒಂದು ಪ್ರಯತ್ನಗಳನ್ನು ನಡೆಸಿ ಅವರ ಮಹಿಳೆಯರನ್ನ ಮತಗಟ್ಟೆಗೆ ತರುವಂತ ಒಂದು ಪ್ರಯತ್ನ ಮಾಡಿದೆ. ಸೊ ಆ ಬಗ್ಗೆ ಏನು ಹೌದು ಈ ವರ್ಷ ನೋಡಿದ್ರೆ ನಮ್ಮ ಮಹಿಳೆಯರ ಅನುಪಾತ ಈ ಮತ ಪಟ್ಟಿ ಏನಿದೆ ಅದರಲ್ಲಿ ಬಹಳ ಹೆಚ್ಚಳ ಆಗಿದೆ. ಈಗ ಇದು 974 ಅಷ್ಟು ಆಗಿದೆ. ಹಿಂದಿನ 2013 ಎಲೆಕ್ಷನ್ದಲ್ಲಿ ಇದರ ಸಂಖ್ಯೆ 958 ಅಷ್ಟು ಇತ್ತು. ಸೊ 16 points ಅದು ಹೆಚ್ಚಳ ಆಗಿದೆ ಪ್ರಪೋರ್ಷನ್ದಲ್ಲಿ. ಈಗ ಆಲ್ಮೋಸ್ಟ್ ಇಟ್ ಈಸ್ ನಿಯರಿಂಗ್ ಏನು ಪಾಪ್ಯುಲೇಷನ್ದಲ್ಲಿ ಮಹಿಳೆಯರದು ಏನು ಅನುಪಾತ ಇದೆ ಅದೇ ಅನುಪಾತ ನಮ್ಮ ಮತ ಪಟ್ಟಿದಲ್ಲಿ ಕೂಡ ಬಂದಿದೆ. ಅದೇ ರೀತಿ ಈಗ ಯಂಗ್ ವೋಟರ್ಸ್ದು ಕೂಡ ಸಂಖ್ಯೆ ಈ ಸರಿ ಬಹಳ ಜಾಸ್ತಿ ಆಗಿದೆ. ಹಿಂದಿನ 2013 ಎಲೆಕ್ಷನ್ದಲ್ಲಿ 722,000 ಇತ್ತು, ಈ ಎಲೆಕ್ಷನ್ದಲ್ಲಿ 15,078 ಅಷ್ಟು ಆಗಿದೆ. ಸೊ ಡಬಲ್ಕ್ಕಿಂತಲೂ ಜಾಸ್ತಿ ಆಗಿದೆ. ಸೊ ಈ ಸರಿ ನಾವು ಈ ಬೇರೆ ಬೇರೆ ಯಾರು ಯಾವ ಗುಂಪಿಗೆ ಅದು ಸೇರಲಿಕ್ಕೆ ಅವಕಾಶ ಇರಲಿಲ್ಲ, ಯಂಗ್ ವೋಟರ್ಸ್ ಆಗಲಿ ಎಲ್ಲ ಕಾಲೇಜಸ್ದಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲ ಅಂಥ ಇನ್ಸ್ಟಿಟ್ಯೂಷನ್ದಲ್ಲಿ ಹೋಗಿ ಮತ್ತು ಮಹಿಳೆಯರಿಗೆ ಅಥವಾ ಥರ್ಡ್ ಜೆಂಡರ್ ಅವರಿಗೆ ಅಥವಾ ಬುಡಕಟ್ಟು ಜನಾಂಗದವರಿಗೆ ಅಥವಾ ಬೇರೆ ಯಾರು ಎಲ್ಲಿಗೆ ಪರ್ಮನೆಂಟ್ ಆಗಿ ವಾಸ ಆಗೋದಿಲ್ಲ ಅವರಿಗೂ ಕೂಡ ಒಂದು ಅವಕಾಶ ಸಿಕ್ಕಲಿ ಒಂದು ಪ್ರಯತ್ನ ಆಗಿದೆ. ಸೊ ಅವರಿಗೆ ಸೇರಿಸಲಾಗಿದೆ. ಈ ವರ್ಷ ನಮ್ಮ ಚುನಾವಣೆಯಲ್ಲಿ ನಮ್ಮದು ಧ್ಯೇಯನೇ ಹಾಗೆ ಇದೆ, ಅದು ಇನ್ಕ್ಲೂಸಿವ್,
ಅಂದರೆ ಒಳ್ಳುಗೊಳ್ಳುವಿಕೆ ಮತ್ತು ಎಕ್ಸೆಸಿಬಲ್ ಸುಗಮ್ಯ ಮತ್ತು ಎಥಿಕಲ್ ನೈತಿಕ್ ಚುನಾವಣೆ ಇದು ನಮ್ಮ ಧ್ಯೇಯ. ಇನ್ಕ್ಲೂಸಿವ್ ಅಂದರೆ ಎಲ್ಲರದ್ದು ಅದರಲ್ಲಿ ಸೇರುವಿಕೆ ಆಗಬೇಕು. ಯಾರಿಗೆ ಈಗ ತನಕ ಅವಕಾಶ ಸಿಕ್ಕಲಿಲ್ಲ ಅವರಿಗೂ ಕೂಡ ಗುರುತಿಸಿ ಅವ್ರಿಗೆ ಸೇರಬೇಕು. ಸೊ ಆ ದಿಶೆಯಲ್ಲಿ ನಾವು ಎಲ್ಲ ಹಾದಿಗೆ ಕೂಡ ಹೋಗಿ ಬುಡಕಟ್ಟು ಜನಾಂಗಕ್ಕೆ ಸೇರಲಿಕ್ಕೆ ಈಗ ಪ್ರಯತ್ನ ಪಟ್ಟಿದ್ದೀವಿ. ಈಗ ಈ ವರ್ಷ ಇವನ್ನ ಬುಡಕಟ್ಟು ಜನಾಂಗದ ಈ ಹಾದಿಗಳಲ್ಲಿ ಸ್ಪೆಷಲ್ ನಾವು ಮತಗಟ್ಟೆ ಮಾಡ್ತಾಯಿದ್ದೀವಿ. 30 ಹೆಚ್ಚು ಅಂಥ ಸ್ಪೆಷಲ್ ಮತಗಟ್ಟೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಎಥ್ನಿಕ್ ಡಿಸೈನ್ ಕೂಡ ಮಾಡ್ತಾಯಿದ್ದೀವಿ. ಯಾವ ರೀತಿ ಆ ಹಾದಿಗಳಲ್ಲಿ ಮನೆಗಳು ಇರುತ್ತದೆ ಆ ಪ್ರಕಾರನೇ ಅದು ಇರುತ್ತದೆ. ಸೇಮ್ ಈ ಎಕ್ಸೆಸಿಬಲ್ ಅಂದರೆ ಎಲ್ಲ ಡಿಫ್ರೆಂಟ್ಲಿ ಏಬಲ್ಡ್ ಯಾರು ಇದ್ದಾರೆ, ದಿವ್ಯಾಂಗಗಳು ಯಾರಿದ್ದಾರೆ, ಅವರಿಗೂ ಕೂಡ ಸರಿಯಾದ ಅವಕಾಶ ಸಮಾವಕಾಶ ಸಿಗಬೇಕು. ಸೊ ಎಲ್ಲ ಈ ಪೋಲಿಂಗ್ ಸ್ಟೇಷನ್ಸ್ದಲ್ಲಿ ರ್ಯಾಂಪ್ ಇರಬೇಕು, ಅಥವಾ ಯಾರಿಗೆ ವೀಲ್ ಚೇರ್ ಆಗಬೇಕಾಗಿದೆ ಅವರಿಗೆ ವೀಲ್ ಚೇರ್ ಕೊಡಬೇಕು, ಯಾರಿಗೆ ಅದು ಬೂತ್ ಕನ್ನಡಿ ಕೊಡಬೇಕಾಗಿದೆ ಅವರಿಗೆ ಬೂತ್ ಕನ್ನಡಿ ಕೊಡಬೇಕು. ಸೊ ಅದು ಎಲ್ಲ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ 4.5 ಲಕ್ಷ ಅಂಥ ಜನರದು ಒಂದು ಬೇರೆ ಬೇರೆ ಮತಗಟ್ಟೆದು ಪಟ್ಟಿ ಮಾಡಿ ಗುರುತಿಸಲಾಗಿದೆ ಮತ್ತು ಅವ್ರಿಗೆ ಎಂಥ ಸಹಾಯ ಬೇಕಾಗಿದೆ ಅದು ಕೂಡ ಕೊಡಲಾಗಿದೆ. ಈಗ ನಮ್ಮ ಆ್ಯಪ್ ಏನಿದೆ ಚುನಾವಣೆ ಅದರಲ್ಲೂ ಕೂಡ ಒಂದು ಟು ರಿಕ್ವೆಸ್ಟ್ ವೀಲ್ ಚೇರ್ ಅಥವಾ ಬೇರೆ ರೀತಿ ಏನು ರಿಕ್ವೆಸ್ಟ್ ಆಗಬೇಕಾಗಿದೆ ಅದು ಮಾಡಬಹುದು. ಸೊ ಈಗಲೂ ಅವಕಾಶ ಇದೆ. ಯಾರ್ದು ಈ ಪಟ್ಟಿದಲ್ಲಿ ಸೇರಲಿಲ್ಲ ಅವರು ತಮ್ಮ ಹೆಸರು ಕೊಡಬಹುದು ಅವ್ರಿಗಾಗಿ. ಅದೇ ರೀತಿ ಎಥಿಕಲ್ ಚುನಾವಣೆ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಒಂದು ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ಚುನಾವಣೆದು ಶುಚಿತೆ ಕಾಪಾಡಬೇಕು, ಅದು ಫ್ರೀ ಆ್ಯಂಡ್ ಫೇರ್ ಇರಬೇಕು ಮತ್ತು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಎಲ್ಲರಿಗೆ ಆಗಬೇಕು. ಆ ದಿಶೆಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಬೇಕಾಗುತ್ತದೆ, ಎನ್ಫೋರ್ಸ್ಮೆಂಟ್ ಮಾಡಬೇಕಾಗುತ್ತದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನು ಚುನಾವಣೆ ಆಯೋಗದ್ದು ಇರ್ತದೆ. ಸೊ ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಈ ವರ್ಷ ನಾವು ಬೇರೆ ಬೇರೆ ರೀತಿಯ ಫ್ಲೈಯಿಂಗ್ ಸ್ಕ್ವಾಡ್ಸ್ 1487 ಅಷ್ಟು ಮಾಡಿದ್ದೀವಿ ಮತ್ತು ಸ್ಟ್ಯಾಟಿಕ್ ಸ್ಕ್ವಾಡ್ 2131 ಮಾಡಿದ್ದೀವಿ. ಕೆಲವು ಸರಿ ಜನಸಾಮಾನ್ಯರಿಗೂ ಕೂಡ ಇದರದಿಂದ ತೊಡಕು ಆಗ್ತದೆ, ಆದರೆ ಯಾವಾಗ ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಅದರ ಶುಚಿತೆ ಕಾಪಾಡಲು ಇದು ಎಲ್ಲ ಮಾಡಬೇಕಾಗುತ್ತದೆ. ಚೆಕಿಂಗ್ ಆಗದಿದ್ದರೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಈ ಚುನಾವಣೆಯಲ್ಲಿ ಬಹಳಷ್ಟು ಆಮಿಷ್ಗಳು ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳು ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಅಥವಾ ಪೊಲಿಟಿಕಲ್ ಪಾರ್ಟಿ ಅವರು ತಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದನ್ನು ತಡೆಗಟ್ಟಲು ಇಂಥ ಪ್ರಯತ್ನ ಆಗಲೇಬೇಕಾಗುತ್ತದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಈ ವರ್ಷ 65 ಕೋಟಿಗಿಂತಲೂ ಮಿಕ್ಕಿ ಕ್ಯಾಶ್ ಅದು ಸೀಸ್ ಆಗಿದೆ ಮತ್ತು ಆಲ್ಮೋಸ್ಟ್ 5 ಲಕ್ಷ ಲೀಟರ್ ಅಂಥ 23 ಕೋಟಿದು ಲಿಕ್ಕರ್ ಸೀಸ್ ಮಾಡಲಾಗಿದೆ. ಅದರಲ್ಲಿ ಆಲ್ಮೋಸ್ಟ್ 9,000 ಕೇಸಸ್ ಬುಕ್ ಮಾಡಲಾಗಿದೆ. 1,000ಕ್ಕಿಂತಲೂ ಜಾಸ್ತಿ ಹೀನಸ್ ಕೇಸಸ್ ಬುಕ್ ಮಾಡಲಾಗಿದೆ ಮತ್ತು ಬೇರೆ ಬೇರೆ ರೀತಿಯ ಆಮಿಷ್ಗೋಸ್ಕರ ಬಳಸಲಿಕ್ಕೆ ಗೃಹ ಬಳಕೆ ಸಾಮಗ್ರಿಗಳು 61 ಕೋಟಿದು ಕೂಡ ಅದು ಸೀಸ್ ಆಗಿದೆ. ಸೊ ಇದು ಎಲ್ಲ ಆಗಿದೆ. ಈಗ ನಾವು ಬಂದು ಎಲ್ಲ ದಾಖಲೆಗಳು ಮುರಿದಿದೆ ಈ ವಿಚಾರದಲ್ಲಿ. ಹೌದು ಹೌದು, ಹಿಂದೆ ಇಷ್ಟು ಪ್ರಮಾಣದಲ್ಲಿ ಯಾವಾಗಲೂ ಆಗಿರಲಿಲ್ಲ. ಇದು ಬಿಗಿ ಬಂದೋಬಸ್ತ್ ಮತ್ತು ಎನ್ಫೋರ್ಸ್ಮೆಂಟ್ ಅದು ಕೂಡ ಪ್ರತಿಫಲ ಮತ್ತು ಅದರ ಜೊತೆಗೆ ಇದು ಒಂದು ಗಂಭೀರವಾದ ಸಂಗತಿ. ಯಾಕೆಂದರೆ ಇಷ್ಟು ಅಮಿಷ್ ಬರ್ತಾ ಇದೆ. ನಮ್ಮ ಕೋರಿಕೆ ಜನಸಾಮಾನ್ಯರಿಂದ ದಟ್ ಯಾವ ರೀತಿ ಚಿತ್ರದುರ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಜನರು ತಾವೇ ನಿಂತುಕೊಂಡು ನಮಗೆ ಯಾವುದು ಇಂಥ ಅಮಿಷ್ ಬೇಡವೇ ಬೇಡ ಅವರು ಎಲ್ಲ ತಗೊಂಡು ಸುಟ್ಟು ಹಾಕಿದರು. ಸೊ ಅಂಥ ತೀರ್ಮಾನ ಎಲ್ಲರೂ ತಗೊಂಡ್ರೆ ದಟ್ ಅಮಿಷ್ ನಾವು ಯಾವುದು ತಗೊಳ್ಳೋದಿಲ್ಲ ಮತ್ತು ಅದಕ್ಕೆ ಒಳಗಾಗೋದಿಲ್ಲ, ದೆನ್ ಶುಚಿತೆ ಆಗುತ್ತದೆ. ಸೊ ಆ ದಿಶೆಯಲ್ಲಿ ಈಗ ಜನಸಾಮಾನ್ಯರದು ಪಾತ್ರ ಬಹಳ ಮುಖ್ಯವಾದದ್ದು. ಈಗ ಎನ್ಫೋರ್ಸ್ಮೆಂಟ್ ಬೇರೆ ಬೇರೆ ರೀತಿಯ ಕೂಡ ಆಗ್ತಾ ಇದೆ. ಯಾರು ಒತ್ತಡ ತರಬಹುದು ಅಂಥ ಜನರಿಗೆ ಕೂಡ ಗುರುತಿಸಲಾಗಿದೆ ಮತ್ತು ಅದರಲ್ಲಿ CRPC ಅವರಿಗೆ ಬೌಂಡ್ ಓವರ್ ಮಾಡಲಾಗಿದೆ. 22,686 ಅಂಥ ಜನರಿಗೆ ಈಗಾಗಲೇ ಬೌಂಡ್ ಓವರ್ ಮಾಡಿದ್ದೀವಿ. ಕಂಪೇರ್ ಟು 2013 ಆವಾಗ 16,000 ಜನರಿಗೆ ಅಷ್ಟೇ ಮಾಡಲಾಗಿತ್ತು.
ಈಗ ನಾನ್ ಬೇಲೆಬಲ್ ವಾರಂಟ್ ಕೂಡ ಎಕ್ಸಿಕ್ಯೂಟ್ ಮಾಡಿ ಅರೆಸ್ಟ್ ಮಾಡಲಾಗಿದೆ 37,399 ಜನರಿಗೆ. ಆ ವರ್ಷ ಹಿಂದಿನ ಸರಿ 8,871 ಜನರಿಗೆ ಆಗಿತ್ತು, ಮತ್ತು ಎಲ್ಲ ಆರ್ಮ್ಡ್ 97,000 ಸುಮಾರು ಈಗ ಸರೆಂಡರ್ ಆಗಿದೆ. ಮತ್ತು ಗುಂಡಾ ಆ್ಯಕ್ಟ್ಸ್ದಲ್ಲಿ ಕೂಡ 35 ಕೇಸ್, ಮತ್ತು ಎಕ್ಸ್ಟರ್ಮೆಂಟ್ದಲ್ಲಿ 152 ಕೇಸಸ್ ಅಷ್ಟು ಬುಕ್ ಆಗಿದೆ. ಸೊ ಎಲ್ಲ ರೀತಿಯ ಎನ್ಫೋರ್ಸ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ. ಈಗ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ, ಬೇರೆ ಬೇರೆ ಪಾರ್ಟಿಯವರು ಮತ್ತು ಕ್ಯಾಂಡಿಡೇಟ್ಸ್ಗಳು ಈಗಾಗಲೇ ನಾಮಿನೇಷನ್ ಹಾಕಿದ್ದಾರೆ, ಮತ್ತು ಫೈನಲ್ ವಿತ್ಡ್ರಾವಲ್ ಅದು ಆದ ನಂತರ 2,655 ಜನ ಈಗ ಕಣಕ್ಕೆ ಈಗ ನಿಂತಿದ್ದಾರೆ. ಅದರಲ್ಲಿ ಮಹಿಳೆಯರು 220 ಜನ ಇದ್ದಾರೆ. ಈ ಸರಿ ಮಹಿಳೆಯರು ಅನುಪಾತ ಸ್ವಲ್ಪ ಹೆಚ್ಚಾಗಿದೆ, 9%. ಹಿಂದಿನ ಸರಿ ಅದು 6% ಇತ್ತು. ಇದು ಅಷ್ಟು ಸಮರ್ಪಕಿಲ್ಲ, ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಒಳ್ಳೆಯದು. ನಾವು ಈ ಎಲ್ಲ ಯಾರು ನಿಂತಿದ್ದಾರೆ ಅವರದ್ದು ಪೂರ್ತಿ ಮಾಹಿತಿ ಅವರು ಈಗ ಎಫಿಡೆವಿಟ್ ಕೊಟ್ಟಿದ್ದಾರೆ. ಅವರು ಏನು ಆಸ್ತಿ ಪಾಸ್ತಿ ಇದೆ, ಹೇಗೆ ಆಸ್ತಿ ಪಾಸ್ತಿ ಹೆಚ್ಚಾಯಿತು, ಅದರ ಎಲ್ಲರದ್ದು ಮಾಹಿತಿ ನಮ್ಮ ವೆಬ್ಸೈಟ್ದಲ್ಲಿ ಇದೆ, ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ದಲ್ಲಿ ಇದೆ. ಜನಸಾಮಾನ್ಯರು ಇದು ನೋಡಬೇಕು, ನೋಡಿಕೊಂಡು ಅದನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಂಡು ಆನಂತರ ಸ್ವವಿವೇಚನೆಯಿಂದ ಒಂದು ವೋಟ್ ಮಾಡಬೇಕು. ಅದೇ ರೀತಿ ಈಗ ಚುನಾವಣೆಗೋಸ್ಕರ ಈಗ ಪಾತ್ರ ಈ ನಮ್ಮ ಸಿಬ್ಬಂದಿಗಳ ಬಹಳ ಮುಖ್ಯವಾದದ್ದು. ಈ ಸರಿ ಫಸ್ಟ್ ಟೈಮ್ ನಾವು ಎಲ್ಲ ಇಂಪಾರ್ಟೆಂಟ್ ಸಿಬ್ಬಂದಿ 224 ರಿಟರ್ನಿಂಗ್ ಆಫೀಸರ್, 337 ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅವರಿಗೆ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಎಕ್ಸಾಮ್ ತಿರುಗಡೆ ಆಗಲಿಕ್ಕೆ ನಾವು ಒಂದು ಮಾಡಿದ್ದೀವಿ. ಎಲ್ಲರೂ ಈಗ ಆ ಟ್ರೈನಿಂಗ್ ಪಡೆದು ಆಲ್ಮೋಸ್ಟ್ ಎಬ್ರಿಗೆ ಬಿಟ್ಟು ಎಲ್ಲರೂ ತಿರುಗಡೆ ಆಗಿದ್ದಾರೆ ಮತ್ತು ಕೆಲಸ ನಡೆಸ್ತಾ ಇದ್ದಾರೆ. ಈಗ ಈ ಸರಿ ಪ್ರತಿಯೊಂದು ಮತಗಟ್ಟೆಯಲ್ಲಿ 5 ಜನ ಬೇಕಾಗಿದ್ದಾರೆ. ಸೊ ನಮಗೆ 365,000 ಜನ ಬೇಕಾಗಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ 280,000 ಜನ ತೊಡಗಿದ್ದರು. ಸೊ ಈ ಸರಿ ಬಹಳ ಜಾಸ್ತಿ ಜನ ಬೇಕಾಗಿದ್ದಾರೆ. ಅದರಲ್ಲಿ 12,000 ಈಗ ಅಂಗನವಾಡಿ ವರ್ಕರ್ ಕೂಡ ಸೇರಿದ್ದಾರೆ. ಅವರು ಎಲ್ಲರಿಗೆ ಈಗ ಟ್ರೈನಿಂಗ್ ನಾವು ಕೊಡ್ತಾ ಇದ್ದೀವಿ, ಯಾಕೆಂದರೆ ಸಮರ್ಪಕವಾಗಿ ಒಂದೇ ದಿವಸ ಎಲ್ಲರೂ ಎಲ್ಲ ಕೆಲಸ ಸುಸೂತ್ರವಾಗಿ ಯಾವುದು ಲಾ ಇದೆ ಆ ಪ್ರಕಾರ ಮಾಡಬೇಕಾಗುತ್ತದೆ. ಮತ್ತು ಎಲ್ಲ ಬೂತ್ದಲ್ಲಿ ಒಂದು ಬೂತ್ ಲೆವೆಲ್ ಅಧಿಕಾರಿ ಇದ್ದಾರೆ. ಸೊ ಅಂಥ 56,696 ಅಧಿಕಾರಿಗಳು ಇದ್ದಾರೆ, ಅವರಿಗೂ ಕೂಡ ಟ್ರೈನಿಂಗ್ ಕೊಡಲಾಗಿದೆ. ಮತ್ತು ಬೂತ್ ಲೆವೆಲ್ ಅವೇರ್ನೆಸ್ ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಅವರು ಮಾಡ್ತಾರೆ. ಈಗ ಅವರು ಬೂತ್ಗೆ ಬಂದು ಈ ವರ್ಷ ನಾವು ಒಂದು ದೊಡ್ಡ ಸೈಜ್ದು ವೋಟರ್ ಸ್ಲಿಪ್ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಆ ವೋಟರ್ ಸ್ಲಿಪ್ ಜೊತೆಗೆ ಒಂದು ವೋಟರ್ ಗೈಡ್ ಕೂಡ ಕೊಡ್ತಾ ಇದ್ದೀವಿ. ಅದು ಒಂದು ಫೋಟೋ ವೋಟರ್ ಗೈಡ್ ಇದೆ, ಅಂದರೆ ನೋಡಿ ಯಾವ ರೀತಿ ಮತದಾನ ಚಲಾಯಿಸಬಹುದು, ಯಾವ ರೀತಿ ಇ ವಿ ಎಮ್ ವಿ ವಿ ಪ್ಯಾಟ್ ಚಲಾಯಿಸಬಹುದು, ಮತ್ತು ಬೇರೆ ಬೇರೆ ರೀತಿಯ ಇನ್ಸ್ಟ್ರಕ್ಷನ್ಸ್ ಈ ವೋಟರ್ಸ್ಗೆ ಅದರಲ್ಲಿ ಕೊಡಲಾಗಿದೆ. ಈಗ ನಾವು ಎಲ್ಲರಿಗೆ ಪ್ರಿಂಟ್ ಮಾಡಿ ಸರಬರಾಜು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಮುಂದಿನ 2-3 ದಿವಸದಲ್ಲಿ ಅದು ಡೋರ್ ಸ್ಟೆಪ್ಗೆ ತಲುಪ್ತಾರೆ. ಕೆಲವು ಜಿಲ್ಲೆಯಲ್ಲಿ ಕೋಸ್ಟಲ್ ಬೆಲ್ಟ್ದಲ್ಲಿ ಎಲ್ಲಿ ಜನರು ಯಾವುದು ಊರಲ್ಲಿ ಇರೋದಿಲ್ಲ, ಅವರು ತಮ್ಮದೇ ಒಂದು ಜಾಗದಲ್ಲಿ ಇರ್ತಾರೆ, ಅಲ್ಲಿ ಸ್ವಲ್ಪ ಹೋಗಲಿಕ್ಕೆ ಅವರಿಗೆ ಸಮಸ್ಯೆ ಇದೆ. ಸೊ ಒಂದು ವಿಶೇಷ ಪ್ರಯತ್ನ ಆಗಬೇಕಾಗುತ್ತದೆ ಜನಗೆ ಹೇಗೆ ನಾವು ಇದನ್ನು ಸಮಯಕ್ಕೆ ಸಮರ್ಪಕವಾಗಿ ತಲುಪಿಸ್ತೀವಿ. ಸೇಮ್ ಪ್ರಾಬ್ಲಮ್ ಬೆಂಗಳೂರು ನಗರದಲ್ಲಿ ಏನಾಗ್ತದೆ, ನಾವು ಯಾವಾಗಲೂ ಬಿ ಎಲ್ ಓ ಅವರು ಅಲ್ಲಿಗೆ ಹೋದರೆ ಡೋರ್ ಲಾಕ್ ಅಥವಾ ಬೇರೆ ರೀತಿ ಸಮಸ್ಯೆ ಇರ್ತದೆ. ಸೊ ನಮಗೆ ಜನಸಾಮಾನ್ಯದಿಂದ ಕೋರಿಕೆ ಅವರು ಕೂಡ ಒಂದು ಜಾಗರೂಕಾಗಿ ಇದನ್ನು ಪಡೀಲಿಕ್ಕೆ ಈಗ ಪ್ರಯತ್ನ ಪಡಬೇಕು. ಆ್ಯಂಡ್ ಈ ವೋಟರ್ ಸ್ಲಿಪ್ ಮತ್ತು ವೋಟರ್ಸ್ ಗೈಡ್ ತಗೊಳ್ಳಿ ಆ್ಯಂಡ್ ಅದರ ಉಪಯೋಗ ಪಡೆಯಿರಿ. ಎಸ್ ಸರ್. ಸರ್, ಈಗ ವಿಶೇಷವಾಗಿ ಈ ಬಾರಿ ಚುನಾವಣೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟರೆ ನೀವು, ಇಡೀ ದೇಶದಲ್ಲಿ ಯಾವ ಒಂದು ಯಾರು ಕೈಗೊಳ್ಳದೇ ಇರುವಂಥ ಒಂದು ಥೀಮ್ ಸಾಂಗ್ ಧ್ಯೇಯಗೀತೆಯನ್ನು ಕೂಡ ಒಂದು ನೀವು ಬಿಡುಗಡೆ ಮಾಡಿದ್ದೀರಾ. ಆ ಧ್ಯೇಯಗೀತೆಯನ್ನು ಕೂಡ ಸಾಕಷ್ಟು
ಒಂದು ಪ್ರಚಾರ ಪಡೀತಾ ಇದೆ. ಈಗ ನಾವು ಧ್ಯೇಯಗೀತೆಯನ್ನು ನೋಡ್ಕೊಂಬಂದು ಮತ್ತೆ ನಮ್ಮ ಸಂವಾದ ಮುಂದುವರ್ಸೋಣ ಸರ್. ಈಗ ಧ್ಯೇಯಗೀತೆ ಬೆರಳಲಿ ನಾಡಿನ ಭವಿಷ್ಯ ಅಡಗಿ ಹುಟ್ಟು ಮಹನೀಯ ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ನಿಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ದೇಶದ ಮೇಲೆ ಅಭಿಮಾನ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಅಧಿಕಾರ ನೀನೇ ಆರಿಸು ಸರಕಾರ ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು ಇದನ್ನು ಅರಿತರೆ ಜನ್ಮ ಸಾರ್ಥಕ ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ 18 ಆದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ 5 ಕೋಟಿ ಓಟು ನೀಡಿ ದಾಖಲೆ ಬರೆಯೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ಹೊರಗೆ ಬನ್ನಿ ಬೇಡ ಬಿಗುಮಾನ ನಾಡು ದೊಡ್ಡದು ಸ್ವಾಮಿ ನಮಗೆ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು ಬನ್ನಿ ಮನಸ್ಸು ಮಾಡೋಣ ಹೊಸದೇ ಕನಸು ಕಾಣೋಣ ಇದು ಕರ್ತವ್ಯ ಇದು ಕರ್ತವ್ಯ ರಾಷ್ಟ್ರ ರಚಿಸೋಣ ಮಾಡಿ 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 ಮತದಾನ ಇರಲಿ ದೇಶದ ಮೇಲೆ ಅಭಿಮಾನ ನಮ್ಮ ಹೊರಟು ನಮಗೆ ಬಹುಮಾನ ತಿರುಗಿ ನೋಡಲಿ ನಮ್ಮನು ಶತಮಾನ ದೇಶದ ಮೇಲೆ ಅಭಿಮಾನ ಇರಲಿ ದೇಶದ ಮೇಲೆ ಅಭಿಮಾನ ಸರ್ ಈ ಧ್ಯೇಯಗೀತೆಯಲ್ಲೂ ಕೂಡ ಇದು ಎಲ್ಲರನ್ನೊಳಗೊಂಡ ಒಂದು ಧ್ಯೇಯಗೀತೆ ಅಂದರೆ ಜನಸಾಮಾನ್ಯರೇ ಇದರಲ್ಲಿ ಭಾಳ ಪ್ರಮುಖವಾಗಿ ಕಂಡುಬರುವಂಥದ್ದು ಅಂದರೆ ನಮ್ಮ ಮತದಾನ ಮಾಡದೇ ನಮಗೆ ಬಹುಮಾನ ಅನ್ನುವಂಥ ಒಂದು ಬಹಳ ಪ್ರಮುಖವಾದ ಒಂದು ಸಂದೇಶ ಕೊಟ್ಟಿದ್ದೀರಿ ಸರ್. ಈಗ ಬಂದೋಬಸ್ತು ಬಹಳ ಮುಖ್ಯವಾದ ವಿಚಾರ ಸರ್, ಅದಕ್ಕೆ ಮುಂಚೆ ಮತಗಟ್ಟೆ ಸಿದ್ಧತೆಗಳೇನೇನಾಗಿದೆ ಅಂತ ನಮ್ಮ ರಮೇಶ್ ಅವರನ್ನ ಕೇಳ್ಕೊಂಬರೋಣ. ರಮೇಶ್ ಅವರೇ, ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದೆ ಮತಗಟ್ಟೆಗಳಿಗೆ? ಮತಗಟ್ಟೆ ಬಹಳ ಮುಖ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂಥದ್ದೇ ಮತಗಟ್ಟೆಗಳು. ಸೊ ಹೇಗೆ ನಡೀತಾ ಇದೆ? ಮೊದಲೇದಾಗಿ ಈಗಾಗಲೇ ನಮ್ಮ ಮುಖ್ಯ ಚುನಾವಣಾಧಿಕಾರಿ
ಅಧಿಕಾರಿಗಳು ಸಾಹೇಬರು ಹೇಳಿದ ಹಾಗೆ ಎಲ್ಲ ಮತಗಟ್ಟೆಗಳಲ್ಲಿ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರೋದು ಎಲ್ಲ ಕೂಡ ಈಗಾಗಲೇ ತಯಾರಾಗಿದೆ. ಅಂದರೆ ಅಲ್ಲಿ ಬೇಕಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ರ್ಯಾಂಪ್ ವ್ಯವಸ್ಥೆ ಇರ್ಬೋದು, ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಎಲ್ಲ ಕೂಡ ವ್ಯವಸ್ಥೆ ಆಗಿದೆ. ಎರಡನೇದು ಸಿಬ್ಬಂದಿ ವ್ಯವಸ್ಥೆ. ಸಿಬ್ಬಂದಿ ವ್ಯವಸ್ಥೆ ಕೂಡ ಇವಾಗ ಸಿಬ್ಬಂದಿಗಳ ತರಬೇತಿ ನಡೀತಾ ಇದೆ. ಸಿಬ್ಬಂದಿಗಳು ಕೂಡ ಮಸ್ಟ್ರಿಂಗ್ ಡೇ ಮತದಾನದ ಹಿಂದಿನ ದಿವಸ ಏನಾಗಿದೆ ಅವತ್ತೊಂದು ಯಾವ ಮತಗಟ್ಟೆಗೆ ಯಾವ ಸಿಬ್ಬಂದಿ ಹೋಗಬೇಕು ಅನ್ನೋದು ಕೂಡ ಅದು ಕೂಡ ವ್ಯವಸ್ಥೆ ಆಗುತ್ತೆ. ಅವರು ಅಲ್ಲಿ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಅಲ್ಲಿ ಹೋಗ್ತಾರೆ. ಮೂರನೇದು ಮತಗಟ್ಟೆಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಈಗಾಗಲೇ ನಾವು ಸರಬರಾಜು ಮಾಡಿದ್ದೇವೆ. ಮತದಾರರ ಪಟ್ಟಿ ಇರ್ಬೋದು, ಮತ್ತು ಆಲ್ಫಾಬೆಟಿಕಲ್ ಲಿಸ್ಟ್ ಏನಾಗುತ್ತೆ, ಮತಗಟ್ಟೆಯ ಹೊರಗಡೆ ವೋಟರ್ ಅಸಿಸ್ಟೆಂಟ್ ಬೂತ್ ಹೆಲ್ಪ್ ಡೆಸ್ಕ್ ಅಂತ ಮಾಡ್ತೀವಿ. ಅಲ್ಲಿ ಯಾವುದೇ ಮತದಾರರು ಅವ್ರ ವಿವರ ಗೊತ್ತಿಲ್ಲದೆ ಇದ್ದರೆ, ಯಾವ ಕ್ರಮ ಸಂಖ್ಯೆಲಿನ ಹೆಸರಿದೆ ಅಂತ ತಿಳಿದೇ ಇದ್ದರೆ ಏನಾಗುತ್ತೆ, ಹೊರಗಡೆ ಹೆಲ್ಪ್ ಡೆಸ್ಕಲ್ಲಿ ಹೋಗಿ ಅದನ್ನು ವಿವರಗಳನ್ನು ತಿಳ್ಕೊಂಡು ಒಳಗಡೆ ಹೋಗಿ ವೋಟ್ ಹಾಕ್ಬೋದು. ಅದ್ರ ಜೊತೆಗೆ ಮತಗಟ್ಟೆಯ ಹೊರಗಡೆ ಏನಾಗುತ್ತೆ, ಅವ್ರಿಗೆ ಬೇಕಾದಂಥ ಎಲ್ಲ ಈ ತಿಳುವಳಿಕೆ ವಿಚಾರಗಳು, ಉದಾಹರಣೆಗೆ ಅಭ್ಯರ್ಥಿಗಳ ಪಟ್ಟಿ, ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದೆ, ಅದನ್ನು ಪ್ರಕಟಣೆ ಮಾಡ್ತೀವಿ. ಮತ್ತು ಯಾವ ರೀತಿ ಮತದಾನ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಕೆಲವು ವಿಚಾರಗಳನ್ನು ನಾವು ಪ್ರಕಟಣೆ ಮಾಡಿರ್ತೀವಿ. ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಅಲ್ಲಿ ಆಗಿರುತ್ತೆ. ಓಕೆ, ಈಗ ರಾಘವೇಂದ್ರ ಅವರೇ, ವಿ ವಿ ಪ್ಯಾಟ್ ಬಹಳ ಮುಖ್ಯ ಸರ್ ಈ ಸರಿ. ವಿ ವಿ ಪ್ಯಾಟ್ ವಿಶೇಷವಾಗಿ ಇಡೀ ದೇಶದಲ್ಲಿ ಈ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಈ ಕರ್ನಾಟಕದಲ್ಲಿ ಈ ಬಾರಿ ವಿ ವಿ ಪ್ಯಾಟ್ ಅತ್ಯಾಧುನಿಕ ಯಂತ್ರಗಳನ್ನು ಬಳಸ್ತಾ ಇದೆ. ಮೂರನೇ ತಲೆಮಾರಿನ ಥರ್ಡ್ ಜನರೇಷನ್ ವಿ ವಿ ಪ್ಯಾಟ್ ಇ ವಿ ಎಮ್ಗಳನ್ನು ಕೂಡ ಬಳಸ್ತಾ ಇದೆ. ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ರಾಘವೇಂದ್ರ ಅವರು? ಖಂಡಿತವಾಗ್ಲೂ. ಈ ಪ್ರಥಮ ಬಾರಿಗೆ ನಾವು 58,000 ಮತ ಕೇಂದ್ರಗಳಲ್ಲಿ ಈ ವಿ ವಿ ಪ್ಯಾಟ್ನ ನಾವು ಅಳವಡಿಸ್ತಾ ಇದ್ದೀವಿ. ವಿ ವಿ ಪ್ಯಾಟ್ ಅತ್ಯಂತ ಸುರಕ್ಷಿತವಾದ ಒಂದು ಮತದಾನ ಖಾತ್ರಿ ಯಂತ್ರ ಅಂತ ಹೇಳ್ಬೋದು. ಯಾವುದೇ ಒಂದು ಮತದಾರ ಈ ಹಿಂದೆ ನಡೆದ ಎಲ್ಲ ಚುನಾವಣೆಗಳಲ್ಲಿ ಅವನು ಒಂದು ಬ್ಯಾಲೆಟ್ ಬಟನ್ ಒತ್ತಿ ತನ್ನ ಒಂದು ಮತದಾನ ಮಾಡಿದ ಮೇಲೆ ಅವನಿಗೆ ಖಾತ್ರಿ ಆಗ್ತಿರಲಿಲ್ಲ ಯಾರ ಅಭ್ಯರ್ಥಿಗೆ ನಾನು ಮತದಾನ ಮಾಡಿದ್ದೀನಿ ಅಂತ. ಈ ವಿ ವಿ ಪ್ಯಾಟ್ ಮುಖಾಂತರ ಈಗ ಮತದಾರರಿಗೆ ಖಾತ್ರಿ ಆಗುತ್ತೆ. 7 ಸೆಕೆಂಡ್ಗಳ ಕಾಲ ಒಂದು ಪ್ರಿಂಟ್ ಸ್ಲಿಪ್ ಬರುತ್ತೆ, ಅದು ಗಾಜಿನ ಕಿಂಡಿಯಲ್ಲಿ ಕಾಣಿಸ್ಕೊಡುತ್ತೆ. 7 ಸೆಕೆಂಡ್ಗಳ ನಂತರ ಅದು ಕಟ್ಟಾಗಿ ಡ್ರಾಪ್ ಬಾಕ್ಸಲ್ಲಿ ಬೀಳುತ್ತೆ. ಮತದಾರ ಅದನ್ನು ನೋಡ್ಬೋದು 7 ಸೆಕೆಂಡ್ಗಳ ಕಾಲ, ಆದರೆ ತಗೊಂಡೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮತದಾನ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಈಗ ವಿ ವಿ ಪ್ಯಾಟ್ ಯಂತ್ರನ ಅಳವಡಿಸಲಾಗಿದೆ. ಇದು ಒಂದು ರೀತಿ ವಿಶ್ವಾಸಾರ್ಹ ಒಂದು ಯಂತ್ರನೂ ಕೂಡ ಆಗಿದೆ. ಅಂದರೆ ಜನರಿಗೆ ಒಂದು ಪಾರದರ್ಶಕವಾಗಿ ಒಂದು ವ್ಯವಸ್ಥೆ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಹೇಗೆ ವಿಶ್ವಾಸಾರ್ಹತೆ ವಿಚಾರದಲ್ಲಿ ಯಾವ ರೀತಿ ಜನಸಾಮಾನ್ಯರ ಸಂದೇಹಗಳನ್ನು ಹೇಗೆ ಬಗೆಹರಿಸೋದಕ್ಕೆ ನೀವು ಈಗ ಒಂದು ಇ ವಿ ಎಮ್ ಮತ್ತು ನಮ್ಮ ವಿ ವಿ ಪ್ಯಾಟ್ ಯಂತ್ರ ಏನಿದೆ ಅದನ್ನು ನಾವು ಅತ್ಯಂತ ಸುರಕ್ಷಿತವಾಗಿ ಒಂದು ಸೆಕ್ಯೂರ್ಡ್ ಮೆಜರ್ ಮಾಡಿರ್ತೀವಿ, ಮತ್ತು ಅಡ್ಮಿನಿಸ್ಟ್ರೇಟಿವ್ ಮೆಜರ್ ಸಹಿತ ಅದರಲ್ಲಿ ನಾವು ಅಳವಡಿಸಿರ್ತೀವಿ. ಈ ಒಂದು ಮತದಾನ ಯಂತ್ರ ಏನಿದೆ ಅದು ಎಲ್ಲ ರಾಜಕೀಯ ಪಕ್ಷಗಳ ಮುಖೇನ ನಾವು ಅದನ್ನು ಪ್ರಿಪೇರ್ ಮಾಡಿರ್ತೀವಿ. ಮತ್ತು ವಿ ವಿ ಪ್ಯಾಟ್ ಸಹಿತ ನಾವು ಈ ಸಿಂಬಲ್ ಲೋಡಿಂಗ್ ಆಗಲಿ ಅಥವಾ ಕ್ಯಾಂಡಿಡೇಟ್ ಸೆಟ್ ಆಗಲಿ ಏನು ಮಾಡ್ತೀವಿ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ರಾಜಕೀಯ ಪಕ್ಷದವ್ರನ್ನ ಒಳಗೊಂಡಂತೆ ಮತ್ತು ಮತದಾರರಿಗೂ ಸಹಿತ ನಾವು ಅತ್ಯಂತ ಟ್ರಾನ್ಸ್ಪರೆಂಟಾಗಿ ನಾವು ಇದನ್ನು ಅಳವಡಿಸ್ತೀವಿ. ಸರ್, ಈ ಬಾರಿ ವಿಶೇಷವಾಗಿ ವಿ ವಿ ಪ್ಯಾಟ್ ಈ ಹಿಂದಿನ ಯಾವುದೇ ಚುನಾವಣೆಗಳಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಒಂದು ಪ್ರಚಾರ ಆಗಿಲ್ಲ. ಗಲ್ಲಿ ಗಲ್ಲಿಲಿ ನಾವು ಪ್ರಚಾರ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲ ರೀತಿಯ ಹಂತಗಳಲ್ಲಿ ಮಾಧ್ಯಮ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಅತಿ ಹೆಚ್ಚು ಜನರನ್ನು ಒಂದು ಪ್ರಚಾರದ ಮೂಲಕ ತಲುಪಿದಂಥ ಒಂದು ಯಾವುದಾದ್ರು ಒಂದು ಇತ್ತು ಅಂದರೆ ಈ ಸರಿ ವಿ ವಿ ಪ್ಯಾಟ್ ಅತ್ಯಾಧುನಿಕ ವಿ ವಿ ಪ್ಯಾಟ್ ಮತಯಂತ್ರಗಳ ಬಗ್ಗೆ ಭಾಳಷ್ಟು ಜನ ಒತ್ತಿ ನಾವು ಮತವನ್ನು ಅಣುಕು ಮತದಾನ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆ ಮಟ್ಟದಲ್ಲಿ ಇದೊಂದು ಯಶಸ್ವಿಯಾಗಿ ಇದಾಗಿದೆ. ಈಗ ವಿ ವಿ ಪ್ಯಾಟ್ ಯಾವ ರೀತಿ ವರ್ಕ್ ಆಗುತ್ತೆ, ಹೇಗೆ ಅದರ ಒಂದು ಮೂಲಭೂತ ಲಕ್ಷಣಗಳೇನು ಅನ್ನೋವಂಥದ್ದನ್ನು ಈಗ ನೋಡ್ಕೊಂಬರೋಣ. ಈಗೊಂದು ವಿ ಟಿ ಪ್ಲೀಸ್. ಈ ಒಂದು ಮತಯಂತ್ರ 2 ಯೂನಿಟ್ಗಳಿರುತ್ತೆ. ಇದೊಂದು ಕಂಟ್ರೋಲ್ ಯೂನಿಟ್ ಅಂತ, ಇಲ್ಲೇ ಮತ ರೆಕಾರ್ಡ್ ಆಗುತ್ತೆ. ಮತ್ತು ಇದು ಒಂದು ಬ್ಯಾಲೆಟ್ ಯೂನಿಟ್ ಅಂತ. ಈ ಬ್ಯಾಲೆಟ್ ಯೂನಿಟ್ನಲ್ಲಿ ಅಭ್ಯರ್ಥಿಗಳ ಬ್ಯಾಲೆಟ್ ಪೇಪರ್ ಇರುತ್ತೆ, ಅಭ್ಯರ್ಥಿಗಳ ಹೆಸರು, ಕ್ರಮ ಸಂಖ್ಯೆ ಮತ್ತು ಚಿಹ್ನೆ ಹಾಗೂ ಅವರ ಭಾವಚಿತ್ರ ಇರುತ್ತೆ. ಈಗ ಪ್ರಥಮ ಬಾರಿಗೆ ಭಾರತ ಚುನಾವಣಾ ಆಯೋಗದವರು ಪಾರದರ್ಶಕತೆ ಕಾಪಾಡೋದಕ್ಕೋಸ್ಕರ ಒಂದು ವಿ ವಿ ಪ್ಯಾಟ್ ಯಂತ್ರ ಅಂತ ಒಂದು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲ ಮತದಾನ ಕೇಂದ್ರಗಳಲ್ಲೂ. ಈ ವಿ ವಿ ಪ್ಯಾಟ್ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಈ ಒಂದು ವಿ ವಿ ಪ್ಯಾಟ್ನಲ್ಲಿ ಯಾವುದೇ ಒಂದು ಮತದಾರ ಮತದಾನ ಮಾಡಿದಾಗ ಬ್ಯಾಲೆಟ್ ಯೂನಿಟ್ನಲ್ಲಿ ಬಟನ್ ಒತ್ತು ಮತದಾನ ಮಾಡಿದಾಗ ಯಾವ ಅಭ್ಯರ್ಥಿಗೆ ಮತದಾರ ಮತ ಚಲಾಯಿಸಿದ್ದಾನೆ ಅನ್ನೋದು ಇಲ್ಲಿ ಖಾತ್ರಿ ಆಗುತ್ತೆ. ನಂತರ ಇದು ಇಲ್ಲಿ 7 ಸೆಕೆಂಡ್ಗಳ ಕಾಲ ಡಿಸ್ಪ್ಲೇ ಮಾಡಿ ಕಟ್ಟಾಗಿ ಒಂದು ಇಲ್ಲಿ ಕಂಪಾರ್ಟ್ಮೆಂಟ್ನಲ್ಲಿ ಕಲೆಕ್ಟ್ ಆಗುತ್ತೆ. ಮತದಾರ ಇದನ್ನು ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಕೇವಲ ಇಲ್ಲಿ 7 ಸೆಕೆಂಡ್ಗಳ ಕಾಲ ಯಾವ ಅಭ್ಯರ್ಥಿಗೆ ಅವನು ಮತ ಚಲಾಯಿಸಿದ್ದಾನೆ ಅನ್ನೋದನ್ನು ಅವನು ಖಾತ್ರಿ ಪಡಿಸ್ಕೋಬಹುದಾಗಿದೆ. ಈಗ ಒಬ್ಬ ಮತದಾರ ಇ ವಿ ಎಮ್ ಮತ್ತು ವಿ ವಿ ಪ್ಯಾಟ್ ಮುಖಾಂತರವು ಹೇಗೆ ಮತದಾನ ಮಾಡ್ತಾನೆ ಅನ್ನೋದನ್ನು ನೋಡೋಣ. ದಯಮಾಡಿ ಒಬ್ಬ ಮತದಾರ ಬನ್ನಿ, ದಯಮಾಡಿ ಬನ್ನಿ. ಅಷ್ಟೇ,
ಈಗ ಒಂದು ಪ್ರಿಸೈಡಿಂಗ್ ಅಧಿಕಾರಿ ಮೊದಲನೇದಾಗಿ ಬ್ಯಾಲೆಟ್ ಬಟನ್ ಒತ್ತಾನೆ ಕಂಟ್ರೋಲ್ ಯೂನಿಟ್ನಲ್ಲಿ, ನಂತರ ಮತದಾರ ಒಂದು ಈ ವೋಟಿಂಗ್ ಕಂಪಾರ್ಟ್ಮೆಂಟ್ಗೆ ಬರ್ತಾರೆ, ಮತ್ತು ಬ್ಯಾಲೆಟ್ ಯೂನಿಟ್ನಲ್ಲಿ ತಮಗೆ ಇಷ್ಟವಾದ ಅಭ್ಯರ್ಥಿಗೆ ಒಂದು ಮತ ಚಲಾಯಿಸ್ತಾರೆ. ಮತ ಚಲಾಯಿಸಿದ ಕೂಡಲೇ ಈ ಒಂದು ವಿ ವಿ ಪ್ಯಾಟ್ ಯಂತ್ರದಲ್ಲಿ ಯಾವ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ ಅಂತ ಒಂದು ಪೇಪರ್ ಸ್ಲಿಪ್ ಜನರೇಟ್ ಆಗುತ್ತೆ 7 ಸೆಕೆಂಡ್ಗಳ ಕಾಲ. ಈ ಒಂದು ಪೇಪರ್ ಸ್ಲಿಪ್ನಲ್ಲಿ ಒಂದು ಕ್ಯಾಂಡಿಡೇಟ್ ಸೀರಿಯಲ್ ನಂಬರು ಮತ್ತು ಅವರ ಹೆಸರು ಮತ್ತು ಅವರ ಸಿಂಬಲ್ಲು, ಈ ಮೂರು ಇನ್ಫಾರ್ಮೇಷನ್ ಇರುತ್ತೆ. 7 ಸೆಕೆಂಡ್ಗಳ ಕಾಲ ಈ ವಿಂಡೋ ಕಿಂಡಿನಲ್ಲಿ ಅದು ಡಿಸ್ಪ್ಲೇ ಆಗಿ ನಂತರ ಕಟ್ಟಾಗಿ ಈ ಒಂದು ಬ್ಯಾಲೆಟ್ ಸ್ಲಿಪ್ ಕಂಪಾರ್ಟ್ಮೆಂಟ್ನಲ್ಲಿ ಅದು ಬೀಳುತ್ತೆ. ಮತದಾರ ಇದನ್ನು ತೊಗೊಂಡೋಗೋದಕ್ಕಾಗೋದಿಲ್ಲ, ಕೇವಲ 7 ಸೆಕೆಂಡ್ಗಳ ಕಾಲ ಇದನ್ನು ನೋಡ್ಬೋದು. ಈ ಒಂದು ಸ್ಲಿಪ್ ಇದರಲ್ಲಿ ಬಿದ್ದ ನಂತರ ಕಂಟ್ರೋಲ್ ಯೂನಿಟ್ನಲ್ಲಿ ಮತದಾರರ ವೋಟು ರೆಕಾರ್ಡ್ ಆಗುತ್ತೆ. ಭಾರತ ಚುನಾವಣಾ ಆಯೋಗದ ವತಿಯಿಂದ ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಮತದಾರರಲ್ಲಿ ವಿಶ್ವಾಸ ಮೂಡಿಸಲು ಈ ಒಂದು ವಿ ವಿ ಪ್ಯಾಟ್ ಯಂತ್ರವನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಲ್ಲ 58,650 ಮತಕೇಂದ್ರಗಳಲ್ಲಿ ವಿ ವಿ ಪ್ಯಾಟನ್ನು ನಾವು ಈಗ ಈ ಒಂದು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ನಲ್ಲಿ ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ಒಂದು ಮತ ಯಂತ್ರ ಏನಿದೆ ಇದು 100% ಟ್ಯಾಂಪರ್ ಪ್ರೂಫ್ ಇದೆ, ಹಾಗೂ ಅಡ್ಮಿನಿಸ್ಟ್ರೇಟಿವ್ ಮತ್ತು ಟೆಕ್ನಾಲಜಿಕಲ್ ಫೀಚರ್ಸಿಂದ ಇದು ಸಂಪೂರ್ಣವಾಗಿ ಮತದಾರರ ವಿಶ್ವಾಸ ಗಳಿಸುತ್ತದೆ ಅಂತ ನಾನು ನಂಬಿಕೆ. ಸರ್, ಅಂದರೆ ಒಂದು ಮತದಾರರಲ್ಲಿ ವಿಶ್ವಾಸ ಮೂಡಿಸುವಂಥದ್ದು, ನಾನು ಇಂಥವರಿಗೆ ಮತ ಹಾಕಿದ್ದೀನಿ, ನನ್ನ ಮತ ನಾನು ಚಲಾವಣೆ ಮಾಡಿದ್ದೀನಿ, ನನ್ನ ಹಕ್ಕಿಗೆ ಒಂದು ಮಾನ್ಯತೆ ಸಿಕ್ಕಿದೆ ಅನ್ನುವಂಥ ಒಂದು ಸಂದೇಶ ಸಾರುವಂತಹ ಒಂದು ಯಂತ್ರ, ಒಂದು ಹೊಸ ವ್ಯವಸ್ಥೆ ಇದು ಆಗಿದೆ. ಸರ್, ಈಗ ಚುನಾವಣೆ ಅಂತ ಬಂದಾಗ ಮೂಲಭೂತವಾಗಿ ಬರುವಂಥದ್ದು ಬಂದೋಬಸ್ತು. ಬಂದೋಬಸ್ತು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಾವು ನೋಡ್ತೇವೆ. ಈ ಸಾರಿ ಇಬ್ಬರು ಮಹಿಳೆಯರು, ಈ ಸಾರಿ ಚುನಾವಣಾ ಪೂರ್ತಿ ಮಹಿಳಾ ಚುನಾವಣೆ ಆಗಿಬಿಟ್ಟಿದೆಯೇನೋ ಅನ್ನೋ ಅಷ್ಟು ಮಟ್ಟಿಗೆ ನಡೀತಾ ಇದೆ. ಒಬ್ಬರು ಆಡಳಿತ ಯಂತ್ರದ ಮುಖ್ಯಸ್ಥರು ಕೂಡ, ಮುಖ್ಯ ಕಾರ್ಯದರ್ಶಿಯವರು ಕೂಡ ಮಹಿಳೆಯರಾಗಿದ್ದಾರೆ. ಚುನಾವಣಾ ಬಂದೋಬಸ್ತು ವ್ಯವಸ್ಥೆ ನೋಡ್ಕೊಳ್ತಾ ಇರೋರು ಕೂಡ ಅವರು ಕೂಡ ಮಹಿಳೆಯರಾಗಿದ್ದಾರೆ. ಅಂದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಒಂದು ಇದಾಗಿಲ್ಲ, ಇಲ್ಲಿವರೆಗೂ ಬಹಳ ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಚುನಾವಣಾ ವ್ಯವಸ್ಥೆ, ಚುನಾವಣಾ ಯಂತ್ರ ಅದು ಮುಂದುವರಿತಾ ಇದೆ. ಇನ್ನು ಮುಂದೆನೂ ಕೂಡ ಇದೇ ರೀತಿ ಮುಂದುವರಿಲಿ. ಸೊ ಈಗ ಇಲ್ಲಿವರೆಗೂ ಕೈಗೊಂಡಿರುವಂತಹ ಭದ್ರತಾ ಕ್ರಮಗಳು, ಬಂದೋಬಸ್ತು ಕ್ರಮಗಳು ಏನೇನು ಸರ್? ಹೌದು, ಚುನಾವಣೆಯಲ್ಲಿ ಬಿಗಿ ಬಂದೋಬಸ್ತು ಬಹಳ ಮುಖ್ಯವಾದದ್ದು. ಈಗ ಇಡೀ ರಾಜ್ಯದಲ್ಲಿ ಸುಮಾರು 75,000 ಬೇರೆ ಬೇರೆ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅರೆ ಪೊಲೀಸ್ ಸಿಬ್ಬಂದಿಗಳು ಇದ್ದಾರೆ, ಮತ್ತು ಅದರ ಜೊತೆಗೆ 575 ಕಂಪನೀಸ್ ಇಡೀ ರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದ ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ದು ಕೂಡ ಜಾಸ್ತಿ ಬಂದಿದೆ, ಕೆಲವು ಇನ್ನೂ ಬರಬೇಕಾಗಿದೆ. ಮತ್ತು ಎಲ್ಲ ಸೇರಿ ಅದು 100,000 ಮಿಕ್ಕಿ, ಆಲ್ಮೋಸ್ಟ್ 1,15,000 ಅಷ್ಟು ಜನ ಬೇರೆ ಬೇರೆ ಕಾರ್ಯದಲ್ಲಿ ತೊಡಗ್ತಾರೆ. ಈಗ ನಮ್ಮ ಎನ್ಫೋರ್ಸ್ಮೆಂಟ್ ಏನು ನಡೀತಾ ಇದೆ, ಈಗ ಸ್ಟ್ಯಾಟಿಕ್ ಸ್ಕ್ವಾಡ್ಸ್ದಲ್ಲೂ ಕೂಡ ಹಾಫ್ ಹಾಫ್ ಸೆಕ್ಷನ್ ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ದು ಇದೆ, ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ದಲ್ಲಿ ಕೂಡ ಪೊಲೀಸ್ ರಿಇನ್ಫೋರ್ಸ್ಮೆಂಟ್ ಇದೆ, ಮತ್ತು ಎಲ್ಲ ಕಡೆ ಅದು ಬಿಗಿ ಬಂದೋಬಸ್ತ್ ಇದೆ. ಇಂಟರ್ ಸ್ಟೇಟ್ ಬಾರ್ಡರ್ದಲ್ಲಿ ಕೂಡ ಏನು ಕೆಲವು ಕಡೆ ಸಮಸ್ಯೆ ಆಗುತ್ತದೆ, ಯಾಕೆಂದರೆ ಬೇರೆ ಬೇರೆ ಕಡೆಯಿಂದ ಹಣ ಅಥವಾ ಬೇರೆ ರೀತಿಯ ಲಿಕ್ಕರ್ ಅಥವಾ ಬೇರೆ ಸರಬರಾಜು ಆಗಬಹುದು, ಅಥವಾ ಕಿಡಿಗಾಡಿಗಳು ಅಥವಾ ಈವನ್ ಬೋಗಸ್ ವೋಟರ್ಸ್ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 18 ಏನು ಜಿಲ್ಲೆಗಳು ಬಾರ್ಡರಿಂಗ್ ಬೇರೆ 6 ರಾಜ್ಯದ ಏನು ಇದ್ದಾರೆ, ಆ ರಾಜ್ಯಗಳಲ್ಲಿ ಕೂಡ ಈಗ ಚೆಕ್ ಪೋಸ್ಟ್ ಅವರು ಹಾಕ್ಕೊಂಡಿದ್ದಾರೆ, ಮತ್ತು ಅವರು ಕೂಡ ಎಲ್ಲ ಬಾರ್ಡರಿಂಗ್ ಏನು ಎಕ್ಸೈಸ್ ಔಟ್ಲೆಟ್ಸ್ ಇದೆ, ಲಿಕರ್ ಎಲ್ಲಿ ಮಾರಾಟ ಆಗುತ್ತದೆ ಅಥವಾ ಲಾಜಿಂಗ್ ಅಥವಾ ಹೋಟೆಲ್ಸ್ ಅಥವಾ ಬೇರೆ ಬೇರೆ ಜಾಗ ಎಲ್ಲಿ ಕಾರ್ಯಕ್ರಮ ಆಗಬಹುದು, ಯಾಕೆಂದರೆ ರಾಜ್ಯ ಒಳಗೆ ಬಿಗಿ ಬಂದೋಬಸ್ತ್ ಇದ್ದರೆ ಕೆಲವು ಸರಿ ಈ ಬೇರೆ ಬೇರೆ ಅವರು ತಮ್ಮ ಕಾರ್ಯಕ್ರಮ ಅಥವಾ ಬೇರೆ ಚಟುವಟಿಕೆಗಳು, ಕ್ಲ್ಯಾಂಡೆಸ್ಟೈನ್ ಚಟುವಟಿಕೆಗಳು ಬೇರೆ ರಾಜ್ಯದಲ್ಲೂ ಕೂಡ ಮಾಡ್ತಾರೆ. ಸೊ ಅಲ್ಲಿ ಕೂಡ ಅಂಥ ಈಗ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಲಾಗಿದೆ, ಮತ್ತು ಈ ಬಂದೋಬಸ್ತ್ ಇನ್ನೂ ಮುಂದೆ ಇನ್ನೂ ಹೆಚ್ಚಾಗುತ್ತದೆ, ಮತ್ತು ಪ್ರತಿಯೊಂದು ಮತಗಟ್ಟೆದಲ್ಲಿ ಕೂಡ ಬಹಳ ಬಿಗಿ ಬಂದೋಬಸ್ತ್ ಮಾಡಬೇಕಾಗುತ್ತದೆ. ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ಯಾವುದು ಅತಿ ಸೂಕ್ಷ್ಮ ಮತಗಟ್ಟೆ ಇದೆ, ಸೆನ್ಸಿಟಿವ್ ಆ್ಯಂಡ್ ಕ್ರಿಟಿಕಲ್ ಬೂತ್ ಯಾವುದು ಇದೆ, ಅದು ಎಲ್ಲ ನಾವು ಐಡೆಂಟಿಫೈ ಮಾಡಿದ್ದೀವಿ, ಮತ್ತು
ಯಾರ್ಯಾವುದು ಈಗ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಏರಿಯಾಸ್ ಇದೆ ಅದು ಐಡೆಂಟಿಫೈ ಮಾಡಿದ್ದೀವಿ, ಯಾವ ಜನರಿಗೆ ಯಾರು ದಬ್ಬಾಳಿಕೆದಿಂದ ಅಥವಾ ಬೇರೆ ರೀತಿ ಇನ್ಫ್ಲೂಯೆನ್ಸ್ ಮಾಡಬಹುದು ಅಂಥ ವಲ್ನರೇಬಲ್ ಗ್ರೂಪ್ ಮತ್ತು ಪಾಕೆಟ್ಸ್ ಕೂಡ ಐಡೆಂಟಿಫೈ ಮಾಡಲಾಗಿದೆ. ಅಲ್ಲಿ ನಾವು ಸೆಂಟ್ರಲ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ದು ಏರಿಯಾ ಡಾಮಿನೇಷನ್ಗೆ ಕಳಿಸ್ತೀವಿ ಮತ್ತು ರೂಟ್ ಮಾರ್ಚಸ್ ಮಾಡ್ತೀವಿ. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಎಕ್ಸಸೈಸ್ ಬೆಳಿಗ್ಗೆ ಮತ್ತು ಸಂಜೆ ಹೋಗಿ ಜನ ಸಾಮಾನ್ಯರಿಗೆ ಅವರ ಏನು ಸಮಸ್ಯೆಗಳಿದೆ ಅದು ತಿಳ್ಕೊಳ್ಳಿಕ್ಕೆ, ಮತ್ತು ಈಗಾಗಲೇ 165 ಜನರಲ್ ಅಬ್ಸರ್ವರ್ಸ್, 135 ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಮತ್ತು 35 ಪೊಲೀಸ್ ಅಬ್ಸರ್ವರ್ಸ್ ಬೇರೆ ಬೇರೆ ಕಡೆಯಿಂದ ಇಡೀ ರಾಷ್ಟ್ರದಿಂದ ಬಂದಿದ್ದಾರೆ. ಅವರು ಕೂಡ ಇದರ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಿದ್ದಾರೆ ಮತ್ತು ಬಂದೋಬಸ್ತ್ ನೋಡ್ತಿದ್ದಾರೆ. ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದು ಏನು ಅನಿಸಿಕೆ ಅಥವಾ ಅವರ ಸಲಹೆ ಇದೆ ಇದರ ಬಗ್ಗೆ, ಸೂಕ್ಷ್ಮತೆ ಬಗ್ಗೆ ಅಥವಾ ವಲ್ನರೆಬಿಲಿಟಿ ಬಗ್ಗೆ, ಅದನ್ನು ಕೂಡ ಅವರು ಗಣ್ಯಗೆ ತಗೊಂಡು ಒಂದು ಪ್ಲ್ಯಾನ್ ಹಾಕ್ಕೊಳ್ತಾರೆ. ಆ ಪ್ಲ್ಯಾನ್ ಪ್ರಕಾರ ಎಷ್ಟು ಮತಗಟ್ಟೆ ಕ್ರಿಟಿಕಲ್ ಮತ್ತು ಅತಿ ಸೂಕ್ಷ್ಮ ಇದೆ ಅಲ್ಲಿಗೆ ಅಟ್ಲೀಸ್ಟ್ ಐದರ್ ಹಾಫ್ ಸೆಕ್ಷನ್ ಆಫ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಥವಾ ನಾವು ಒಂದು ಮಿನಿಮಮ್ ಅಲ್ಲೇ ಒಂದು ಅಬ್ಸರ್ವರ್ ಮಾಡಿಸ್ತೀವಿ, ಮೈಕ್ರೋ ಅಬ್ಸರ್ವರ್ ಅಥವಾ ಒಂದು ವೆಬ್ ಕಾಸ್ಟಿಂಗ್. ಈ ಸರಿ ಟೆಕ್ನಾಲಜಿ ಯೂಸ್ ಬಹಳ ಪ್ರಮಾಣದಲ್ಲಿ ಆಗುತ್ತದೆ. ಸೊ 3,500 ಮತಗಟ್ಟೆಗಳಲ್ಲಿ ವೆಬ್ ಕಾಸ್ಟಿಂಗ್ ಕೂಡ ಆಗ್ತದೆ. ಅಲ್ಲಿ ದೂರದಿಂದಲೇ ಡೆಲ್ಲಿದಿಂದ ಕೂಡ ನೋಡಬಹುದು ಮತಗಟ್ಟೆದಲ್ಲಿ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ. ಓಕೆ ಸರ್, ಈಗ ಭಾಳಷ್ಟು ಜನ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಮ್ಮ ಇವರು ವೀಕ್ಷಕರು ಕಾಯ್ತಾ ಇದ್ದಾರೆ. ಈಗ ರಾಯಚೂರಿಂದ ವೀರಶೇಖರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ಹಾಂ ನಮಸ್ತೆ, ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಹಾಂ ಸರ್, ಏನಿಲ್ಲ ಸರ್, ಅಲ್ಲಿ ಮತಗಟ್ಟೆಯಲ್ಲಿ ಸ್ವಲ್ಪ ಸಮೀಪದಾಗ ಮನೆ ಇದ್ರೆ ಸರ್, ಏನಾದರೂ ಈ ಸರ್ ಮನೆಗೆ ಕೊಡೋ ವ್ಯವಸ್ಥೆ ಏನು ಮಾಡ್ತೀರಿ? ಮತಗಟ್ಟೆ ಮತಗಟ್ಟೆ ಸಮೀಪ, ಹೌದು. ಈಗ ಮತಗಟ್ಟೆದಲ್ಲಿ ಎಲ್ಲಿ ಯಾರಿಗೆ ಸಹಾಯ ಬೇಕಾಗಿದೆ ವೀಲ್ ಚೇರ್ದು, ಬೂತ್ ಕನ್ನಡಿದು, ತಾವು ಅಲ್ಲಿ ಡೀಟೇಲ್ಸ್ ತಮ್ಮದು ಕೊಟ್ಟರೆ ಈಗ ಏನು ಸಹಾಯ ಬೇಕಾಗಿದೆ ಖಂಡಿತ ಅದರದ್ದು ವ್ಯವಸ್ಥೆ ಮಾಡಲಾಗ್ತದೆ. ಪ್ರತಿ ಮತಗಟ್ಟೆದಲ್ಲಿ ಎಲ್ಲಿ ಡಿಫ್ರೆಂಟ್ಲಿ ಏಬಲ್ ಜನಾಂಗಿದ್ದಾರೆ, ದಿವ್ಯಾಂಗಗಳು ಇದ್ದಾರೆ, ಅವರಿಗೆ ಸಹಾಯ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಸರ್ಕಾರದ ಇಲಾಖೆಗಳ ಜೊತೆ ಸೇರಿಕೊಂಡು ಈಗಾಗಲೇ 40,000 ಹೆಚ್ಚು ಬೇರೆ ಬೇರೆ ಈ ವೀಲ್ ಚೇರ್ದು ವ್ಯವಸ್ಥೆ ಆಗಿದೆ ಮತ್ತು ಆಲ್ಮೋಸ್ಟ್ 70,000 ಜಾಸ್ತಿ ಬೂತ್ ಕನ್ನಡಿ ಮತ್ತು ಅದರದ್ದು ವ್ಯವಸ್ಥೆ ಆಗಿದೆ. ಎಲ್ಲ ಮತಗಟ್ಟೆದಲ್ಲಿ ಈಗ ನೀರಿನ ವ್ಯವಸ್ಥೆ ಮತ್ತು ORS ಓರಲ್ ರಿಹೈಡ್ರೇಷನ್, ಈಗ ತುಂಬ ಬಿಸಿಲು ಇರ್ತದೆ ಆವಾಗ ಅರ್ಧ ರಾಜ್ಯದಲ್ಲಿ ಜಾಸ್ತಿ ಟೆಂಪ್ರೇಚರ್ ಇರ್ತದೆ. ಸೊ ಅದರದ್ದು ಕೂಡ ವ್ಯವಸ್ಥೆ ಇದೆ. ಮತ್ತು ಈ ಸರಿ ಒಂದು ಎಲ್ಲಿ ಬಹಳ ಜಾಸ್ತಿ ಮತದಾರರು ಇದ್ದಾರೆ ಕ್ಯೂ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಒಂದು ಮೊಬೈಲ್ ಆ್ಯಪ್ ಇದೆ ಅದರಲ್ಲಿ ಈ ಚುನಾವಣೆ ಅಂತ, ಅದರಲ್ಲಿ ಕ್ಯೂ ಕೂಡ ತಾವು ನೋಡಬಹುದು ಎಷ್ಟು ದೊಡ್ಡ ಕ್ಯೂ ಇದೆ. ಎಲ್ಲ ಮತಗಟ್ಟೆಗೆ ಇಲ್ಲ, ಬಟ್ ಎಲ್ಲಿ ಬಿಕಾಸ್ ಎಲ್ಲ ಮೋಸ್ಟ್ ಆಫ್ ದ ಮತಗಟ್ಟೆ 8 ನೀರಕ್ಕಿಂತ ಕಡಿಮೆ ಜನ ಇದ್ದಾರೆ. ಸೊ ಅಲ್ಲಿಗೆ ಯಾವುದು ಸಮಸ್ಯೆ ಆಗೋದಿಲ್ಲ. ಬಟ್ ಎಲ್ಲಿ 1,200 ಜಾಸ್ತಿ ಜನ ಇದ್ದಾರೆ ಅಲ್ಲಿ ಇಂಥ ಸಮಸ್ಯೆ ಆಗ್ತದೆ. ಸೊ ಅಲ್ಲಿ ಒಂದು ಮೇಲ್ವಿಚಾರಕರು ಸರ್, ಈಗ ಮೊಬೈಲ್ ಆ್ಯಪ್ ರಿಲೀಸ್ ಮಾಡಿದ್ದಾರೆ, ಇದು ಕೂಡ ಒಂದು ಹೊಸ ಒಂದು ಕ್ರಮ, ಈ ಚುನಾವಣಾ ಆಯೋಗ ಕೈಗೊಂಡಂತ ಹೊಸ ಕ್ರಮ. ಈ ಆ್ಯಪ್ನ ಒಂದು ಮೂಲಭೂತ ಅಂಶಗಳೇನು, ಹೇಗೆ ಇದು ವರ್ಕ್ ಆಗುತ್ತೆ, ಇದು ಚುನಾವಣೆ ಅನುಕೂಲ ಆಗುತ್ತೆ ಅಂತ? ಚುನಾವಣೆ ಅಂತ ಮೊಬೈಲ್ ಆ್ಯಪ್ ಏನಿದೆ, ಇದು ಮುಖ್ಯವಾಗಿ ಇದರಲ್ಲಿ ಒಂದು GIS ಮೂಲಕ ನಾವು ಎಲ್ಲ ಮತಗಟ್ಟೆದು ಏನು ಜಿಯೋಗ್ರಫಿಕಲ್ ಏರಿಯಾ ಇದೆ ಅದು ತೋರಿಸ್ತಾ ಇದ್ದೀವಿ. ಮತಗಟ್ಟೆ ಒಳಗೆ ಕೂಡ ಏನಿದೆ ಅದು ಅದರಲ್ಲಿ ಕಾಣಬಹುದು. ಆ್ಯಂಡ್ ಆ ಆ್ಯಪ್ ಮುಖಾಂತರ ತಾವು ತಮ್ಮ ಎಪಿಕ್ ನಂಬರ್ ಇದ್ದರೆ ಎಲ್ಲಿ ಮತಗಟ್ಟೆ ಇದೆ ಅದನ್ನು ಕೂಡ ಗುರುತಿಸಬಹುದು, ಮತಗಟ್ಟೆಗೆ ಹೋಗುವ ದಾರಿ ಕೂಡ ನೋಡಬಹುದು, ಮತ್ತು
ಮತಗಟ್ಟೆದಲ್ಲಿ ಕ್ಯೂ ಬಗ್ಗೆ ಕೂಡ ಗುರುತಿಸಬಹುದು. ಅದರಲ್ಲಿ ಹಿಸ್ಟಾರಿಕಲ್ ಡಾಟಾ ಕೂಡ ಇದೆ, ಯಾಕೆಂದರೆ ಜಿ ಐ ಎಸ್ ಡಿಫ್ರೆಂಟ್ ಲೇಯರ್ಸ್ ಇದೆ. 2013 ಹೇಗೆ ವೋಟಿಂಗ್ ಟ್ರೆಂಡ್ ಆಗಿದೆ ಅಥವಾ ಏನೇನು ಆಯಿತು, ಸೊ ಈಗ ಈ ಆ್ಯಪ್ದಲ್ಲಿ ಅಂಥ ಮಾಹಿತಿ ಕೂಡ ಸಿಕ್ಕುತ್ತದೆ. ಸೊ ಈ ಆ್ಯಪ್ದು ಬಹಳ ಬಳಕೆ ಇದೆ. ಈಗ ಸ್ಲೋಲಿ ಪ್ರತಿಯೊಂದು ಮತದಾನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಅದರಲ್ಲಿ ಸೇರಿಸಲಿಕ್ಕೆ ಸಾಧ್ಯತೆ ಇದೆ ಜಿ ಐ ಎಸ್ ಬೇಸ್. ಸರಿ, ಈಗ ರಮೇಶ್ ಅವರೇ, ನಗರ ಪ್ರದೇಶಗಳ ಮತದಾನಕ್ಕೂ ಗ್ರಾಮೀಣ ಪ್ರದೇಶದ ಮತದಾನಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಈ ನಗರ ಪ್ರದೇಶದಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ ಏನಾದರೂ ವಿಶೇಷ ಕ್ರಮಗಳನ್ನು ಮತಗಟ್ಟೆಗಳಲ್ಲಿ ಏನಾದರೂ ಕೈಗೊಳ್ಳಲಾಗಿದೆಯಾ, ಹೇಗೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ? ಈಗ ತಮಗೆ ಗೊತ್ತಿದೆ, ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಪರ್ಸೆಂಟೇಜ್ ಇದೆ ಸಾಧಾರಣವಾಗಿ ಹೆಚ್ಚಿರುತ್ತೆ, ನಗರ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ. ಇದು ಬಹುಶಃ ಆಸಕ್ತಿಯ ಕೊರತೆ. ನಗರ ಪ್ರದೇಶಗಳು ಏನು ಮಾಡ್ತಾರೆ, ಸಾಧಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಜನರಲ್ಲಿರುವಂಥ ಒಂದು ಆಸಕ್ತಿ ಇದು ಕುತೂಹಲ ಬಹುಶಃ ಇರಲಿಕ್ಕಿಲ್ಲ. ಆದರೂ ಕೂಡ ಈ ಸತಿಯ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತೇನಿದೆ, ಆ ಸ್ವೀಪ್ ಆ್ಯಕ್ಟಿವಿಟೀಸ್ ಮೂಲಕ ಮತ್ತೆಲ್ಲ ಈ ಹಿಂದೆ ಮತದಾರ ಪಟ್ಟಿ ತಯಾರಿಕೆ ಮಾಡುವ ಹಂತದಿಂದ ಪ್ರಾರಂಭ ಆದರೂ ಕೂಡ ಅಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡುವ ವಿಚಾರದಿಂದ ಹಿಡಿದು ಎಲ್ಲ ರೀತಿಯ ಎಲ್ಲ ಹಂತದಲ್ಲಿ ಕಡೆ ಶಾಲಾ ಕಾಲೇಜುಗಳಲ್ಲಿ ಕೊಡುವಂಥ ಪ್ರಚಾರ ಇರ್ಬೋದು, ಮತ್ತು ಬನ್ನಿ ಮತದಾನ ಮಾಡಿ ಅಂತ ಹೇಳುವಂಥ ಈಗಾಗಲೇ ತಾವು ಒಂದು ಹಾಡನ್ನು ಕೂಡ ನೋಡಿದರೆ ಆ ರೀತಿ ನಾವು ಕರೆ ಕೊಡುವಂಥ ಒಂದು ವಿಚಾರ ಇರ್ಬೋದು, ಮತ್ತು ಮಾಧ್ಯಮಗಳ ಮೂಲಕ ನಾವು ಬನ್ನಿ ನಿಮಗೊಂದು ಒಳ್ಳೆಯ ಅವಕಾಶ ದಯವಿಟ್ಟು ಒಂದು ಓಟ್ ಹಾಕಿ ಅಂತ ಕೋರಿಕೆ ಕೊಡುವಂಥ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವು ಪ್ರಚಾರ ಮಾಡಿ ಜನರಿಗೆ ಇದನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಮತದಾನ ದಿನಾಂಕದ ಬಗ್ಗೆ, ಮತದಾನ ಮಾಡೋದಕ್ಕೆ ಬೇಕಾದಂಥ ದಾಖಲೆಗಳ ಬಗ್ಗೆ, ವೋಟರ್ ಸ್ಲಿಪ್ಪು ಮತದ ಇದು ವೋಟರ್ ಐ ಡಿ ಕಾರ್ಡ್ ಇಲ್ಲದಿದ್ದರೆ ಬೇರೆ ದಾಖಲೆಗಳನ್ನು ಬಳಸಿ ಮತದಾನ ಹೇಗೆ ಮಾಡ್ಬೋದು ಅನ್ನೋ ವಿಚಾರಗಳ ಬಗ್ಗೆ ಈಗಾಗಲೇ ಕ್ಯೂ ಸಿಸ್ಟಮು ಮತ್ತು ಕಡಿಮೆ ಜನ ಇರುವ ಸಂದರ್ಭದಲ್ಲಿ ಹೋಗಿ ಮತದಾನ ಮಾಡಬೇಕು ಅನ್ನೋ ಒಂದು ವಿಚಾರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ನಾವು ಜನರಿಗೆ ಮಾಹಿತಿ ಕೊಡ್ತಾ ಇರೋದ್ರಿಂದ ಬಹುಶಃ ಈ ಸತಿ ನಾವು ಒಂದು ತಾರತಮ್ಯ ಒಂದು ಆ ಒಂದು ವ್ಯತ್ಯಾಸ ಕಡಿಮೆ ಆಗಬಹುದು, ನಗರ ಪ್ರದೇಶದಲ್ಲಿ ಹೆಚ್ಚು ಮತದಾನ ಆಗ್ಬೋದು ಅಂತ ಹೇಳ್ತಾರೆ. ಇನ್ನೂ ಒಂದು ಕರೆ ಇದೆ ನಮಗೆ, ರಾಘವೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ಹಲೋ ಹಲೋ, ಹಾ ಕೇಳಿ ಸರ್ ನಿಮ್ಮ ಪ್ರಶ್ನೆ. ಹಲೋ ಹಲೋ, ಹಾ ಮಾತಾಡಿ ರಾಘವೇಂದ್ರ ಅವರೇ. ನಮಸ್ತೆ ಸರ್, ತಿರುಪತಿ. ಹಾ ಹೇಳಿ ಹೇಳಿ ಸರ್. ತಿರುಪತಿ. ಹಾ ಹೇಳಿ ಸರ್, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಮಾತಾಡಿ, ಕೇಳ್ತಾ ಇದೆ. ಸರ್ ಆಕ್ಚುಲಿ ಬಿಕಾಸ್ ಡಿಫೆನ್ಸ್ ಸ್ಟೇಟ್, ಆಕ್ಚುಲಿ ಐ ವಾಂಟ್ ಟು ಡೂ ವೋಟಿಂಗ್ ಬೈ ಆನ್ಲೈನ್ ಸಿಸ್ಟಮ್. ಸೊ ಫೆಸಿಲಿಟಿ ಇಸ್ ದೇ ಸರ್ ಕರೆಂಟ್ಲಿ? ಇಲ್ಲ, ಈಗ ಆನ್ಲೈನ್ ಸಿಸ್ಟಮ್ಗೆ ವೋಟಿಂಗ್ಗೆ ಯಾವುದು ಪ್ರಾವಧಾನ ಇಲ್ಲ. ಮತ್ತು ತಮಗೆ ಗೊತ್ತಿದ್ದ ವಿಷಯ, ವೋಟ್ ಅವ್ರಿಗೆ ಇರ್ತದೆ ಯಾರು ಜನರಲ್ ರೆಸಿಡೆಂಟ್ ಇದ್ದಾರೆ. ತಾವು ತಿರುಪತಿದಲ್ಲಿ ವಾಸ ಇದ್ದರೆ ತಮಗೆ ವೋಟರ್ ಲಿಸ್ಟ್ದಲ್ಲಿ ಸೇರಿಸಲಿಕ್ಕೂ ಕೂಡ ಆಗೋದಿಲ್ಲ. ಜನರಲಿ ಯಾರು ಇಲ್ಲಿಗೆ ವಾಸ ಇದ್ದಾರೆ ಅವ್ರಿಗೆ ಸೇರಿಸಲಿಕ್ಕೆ ಆಗುತ್ತದೆ. ಮತ್ತು ಕೆಲವರು ಯಾರು ಓವರ್ಸೀಸ್ ವೋಟರ್ ಇರ್ತಾರೆ ಅವರಿಗೆ, ಬಟ್ ಜನರಲ್ ರೆಸಿಡೆಂಟ್ ಆಫ್ ಅ ಪ್ಲೇಸ್, ದೆನ್ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯತೆ ಈ ಸರಿ ಇತ್ತು. ಈಗ ಅಂಥ ಕೂಡ 18 ಜನ ಈಗ ರಿಜಿಸ್ಟರ್ ಆಗಿದ್ದಾರೆ. ಬಟ್ ವೋಟಿಂಗ್ಗೆ ಅವರು ಬರಬೇಕಾಗುತ್ತದೆ, ಫಿಸಿಕಲ್ ಆಗಿ ತಮ್ಮ ಯಾವುದು ಅವರದು ಊರಿದೆ ಆ ಊರಿನಲ್ಲಿ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಮತ್ತು ಯಾವುದು ಮತಗಟ್ಟೆ ಇದೆ ಅಲ್ಲಿ ಬರಲೇಬೇಕಾಗುತ್ತದೆ, ಆ್ಯಂಡ್ ಅಲ್ಲೇ ವೋಟ್ ಮಾಡಲಾಗುತ್ತದೆ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಈ ಪ್ರಾಸೆಸ್ ಏನಿದೆ ಇದು ಲಾದಿಂದ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ದಿಂದ ಆಗುತ್ತದೆ. ಮತ್ತು ಆನ್ಲೈನ್ ಅದು ಈಗ ಲಾದಲ್ಲಿ ಇಲ್ಲ, ಇದು ಲೆಜಿಸ್ಲೇಟ್ ಪಾರ್ಲಿಮೆಂಟ್ ಅವರು ಮಾಡಬೇಕಾಗುತ್ತದೆ. ಸಾಕಷ್ಟು ಇದು ಒಂದು ಮಾಧ್ಯಮ ಪ್ರತಿನಿಧಿಗಳಿಂದಲೂ ಕೂಡ ಒಂದು ಮನವಿ ಇದೆ. ನಾವು ಕೂಡ ಮಾಧ್ಯಮ ಪ್ರತಿನಿಧಿಗಳು ಕೂಡ ಚುನಾವಣಾ ಕರ್ತವ್ಯದಲ್ಲಿ ತೊಡಗಿರ್ತಾರೆ, ಅವ್ರಿಗೂ ಒಂದು ಸೇವಾ ಮತದಾರರ ರೀತಿ ಒಂದು ಅವಕಾಶ ಕಲ್ಪಿಸ್ಬೇಕು ಅಂತ. ಸೊ ಇದಕ್ಕೆ ಕಾನೂನಲ್ಲಿ ಬದಲಾವಣೆ ಆಗಲೇಬೇಕಾ ಸರ್? ಈಗ ತಮ್ಮ ಏನು ಮನವಿ ಇದೆ ಅದು ಚುನಾವಣಾ ಆಯೋಗದ ಮುಂದೆ ಇಡಲಾಗಿದೆ, ಈಗ ಪರಿಶೀಲನೆಯಲ್ಲಿ ಇದೆ. ಆದರೆ ಈಗ ಸದ್ಯಕ್ಕೆ ಯಾರು ಚುನಾವಣಾ ಸಿಬ್ಬಂದಿಗಳಿದ್ದಾರೆ ಅದರಲ್ಲಿ ಪ್ರೈವೇಟ್ ಅವರು ಕೂಡ, ಯಾರು ಡ್ರೈವರ್ಸ್ ಇದ್ದಾರೆ, ವೆಹಿಕಲ್ಸ್ ಏನು ರಿಕ್ವಿಸಿಷನ್ ಆಗಿದೆ ಅವರಿಗೂ ಕೂಡ ಮತದಾನದ ಅವಕಾಶ ಇದೆ. ಹೌದು, ಥ್ರೂ ಪೋಸ್ಟಲ್ ಬ್ಯಾಲೆಟ್. ಅದೇ ರೀತಿ ಯಾರು ನಮ್ಮ ಆರ್ಮ್ ಫೋರ್ಸಸ್ದಲ್ಲಿ ಇದ್ದಾರೆ ಅವರಿಗೂ ಕೂಡ ಒಂದು ವಿಶೇಷ ಪೋಸ್ಟಲ್ ಬ್ಯಾಲೆಟ್ದು ವ್ಯವಸ್ಥೆ ಇದೆ. ಈಗ ಎಲೆಕ್ಟ್
ಎಲೆಕ್ಟ್ರಾನಿಕ್ ಪೋಸ್ಟಲ್ ಬ್ಯಾಲೆಟ್ ಅವರಿಗೆ ಬಳಕೆ ಆಗುತ್ತದೆ. ಅದರಲ್ಲಿ ETPBS ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ಅವರದ್ದೇ ಯೂನಿಟ್ದಿಂದಲೇ ಅದು ಎಲ್ಲ ಅಪ್ಲೋಡ್ ಆಗುತ್ತದೆ ಮತ್ತು ಇಲ್ಲಿಂದ ಎಲೆಕ್ಟ್ರಾನಿಕ್ ಆಗಿ ಒಂದು ಸರಿ ಕ್ಯಾಂಡಿಡೇಟ್ ಸೆಟ್ ಯಾವಾಗ ಆಗ್ತದೆ ದೆನ್ ಮತಪತ್ರ ಅವರಿಗೆ ಹೋಗ್ತದೆ. ಅವರು ಒಂದು ನಿರ್ದಿಷ್ಟ ಪ್ರಾಸೆಸ್ ಪ್ರಕಾರ ಮತ ಚಲಾಯಿಸಿ ದೆನ್ ಅವರು ಫಿಸಿಕಲ್ ಎನ್ವೆಲಪ್ದಲ್ಲಿ ಅದನ್ನು ಹಾಕಿ ಪೋಸ್ಟ್ ಮುಖಾಂತರ ಅದು ವಾಪಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಆರೋಗ್ಯ ಬರುತ್ತದೆ ಮತ್ತು ಅವರು ಎಣಿಕೆ ಅದರದ್ದು ಮಾಡ್ತಾರೆ. ಸರಿಗ ರಾಘವೇಂದ್ರ ಅವರು, ಮತದಾನ ಮಾಡೋದಕ್ಕೆ ಮುಂಚೆ ಒಬ್ಬ ಮತದಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಹೇಗೆ ಅದನ್ನು ನೀವು ವಿವರಿಸ್ತೀರಾ ಅಂತ? ಮತದಾರ ಈಗಾಗಲೇ ಸಾಹೇಬರು ಹೇಳ್ದಂಗೆ ಮತದಾರರಿಗೆ ಈಗ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದ್ರ ಮುಖಾಂತರ ನೈತಿಕವಾಗಿ ಅವ್ರಿಗೆ ಯಾರು ಇಷ್ಟ ಇದೆ ಅಂತ ಅಭ್ಯರ್ಥಿಗೆ ಅವರು ಮತ ಚಲಾಯಿಸ್ಬೋದು, ನಿರ್ಭೀತವಾಗಿ ಚಲಾಯಿಸ್ಬೋದು. ಮತ್ತು ಮತದಾನ ಕೇಂದ್ರಗಳಲ್ಲೂ ಸಹಿತ ಅವರು ಮತದಾನ ದಿನ ಬಂದಾಗ ಅಲ್ಲಿ ಸಹಿತ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಮತ್ತು ಹೇಗೆ ಮತದಾನ ಮಾಡಬೇಕು, ಯಾರಿಗೆ ಮತದಾನ ಅವ್ರಿಗೆ ಇಷ್ಟ ಬಂದ ಅಭ್ಯರ್ಥಿಗೆ ಮಾಡಬಹುದು, ಈ ಎಲ್ಲ ಕಾನೂನಿನ ಪ್ರಕಾರ ಏನೇನು ಮಾಡಬೇಕು ಅದ್ರ ಬಗ್ಗೆ ನಾವು ಈಗಾಗಲೇ ಮತದಾನದ ಬಟನ್ ಒತ್ತೋದಕ್ಕೆ ಮುಂಚೆ ನೀವು ಯೋಚನೆ ಮಾಡಿ ಮಾಡಿ ಯೋಚನೆ ಮಾಡಿಬಿಟ್ಟು ಆಮೇಲೆ ನೀವು ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ. ಸರಿಗ ಇನ್ನೂ ಕೆಲವು ಜನಗಳಿಗೆ ಈ ವೋಟರ್ ಐ ಡಿ ಅಂದರೆ ಈಗ ಇತ್ತೀಚೆಗೆ ನೋಂದಣಿ ಆಗಿರುವಂಥವರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ, ಹೇಗೆ ಅದನ್ನು ನೀವು ಮಾಡ್ತಾ ಇದ್ದೀರಾ? ಈಗಾಗಲೇ ಖಂಡಿತ ಈಗಾಗಲೇ ನಮ್ಮ ನಿರಂತರ ಪರಿಷ್ಕರಣೆ ಸಮಯದಲ್ಲಿ ಸಾಧಾರಣ 12.92 ಲಕ್ಷ ಜನ ಏನು ಮತದಾರ ಸೇರ್ಪಡೆ ಆಗಿದ್ದಾರೆ. ಎಲ್ಲರ ಎಪಿಕ್ ಕಾರ್ಡ್ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕೊಟ್ಟಿದ್ದೀವಿ. ಅಲ್ಲಿ ಬಹುಶಃ ನಮ್ಮ ಮಾಹಿತಿ ಪ್ರಕಾರ ಸುಮಾರು 90% ಈಗಾಗಲೇ ವಿತರಣೆ ಆಗಿದೆ. ಮತ್ತು ಅದರ ಜೊತೆಗೆ ವೋಟರ್ ಸ್ಲಿಪ್ ಅಂತ ಕೂಡ ನಾವು ಮುದ್ರಣ ಮಾಡ್ತೀವಿ. ಆ ವೋಟರ್ ಸ್ಲಿಪ್ ಕೂಡ ನೆಕ್ಸ್ಟ್ 3 ದಿನಗಳಲ್ಲಿ ಅದು ಕೂಡ ಮನೆ ಮನೆಗೆ ವಿತರಣೆ ಆಗುತ್ತೆ. ಓಕೆ, ಈಗ ಶ್ರೀಧರನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಶ್ರೀಧರ್, ಕೇಳಿ ಸರ್ ನಿಮ್ಮ ಪ್ರಶ್ನೆ. ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಲೋ ಸರ್, ನಮ್ಗೊಂದು ಒಂದು ಸಂಶಯ ಸರ್. ಈಗ ಸಾಹೇಬ್ರಿಗೆ ಸಾಹೇಬ್ರ ಹತ್ರ ಮಾತಾಡ್ಬೇಕು. ಕೇಳಿ ನಿಮ್ ಜೊತೆ ಮಾತಾಡಕ್ಕೆ ಬಂದಿರೋ ಸಾಹೇಬ್ರು ಸರ್, ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಾಹೇಬ್ರು ಬಂದಿರೋದು, ಕೇಳಿ ಸರ್. ಸರ್, ಈಗ ನಾವು ವೋಟ್ ಮಾಡ್ಬೇಕು, ನಮ್ಮ ಕಡೆಯವ್ರಿಗೆ ನಮ್ಮ ಅಕ್ಕನ ಮಗನ್ಗೆ ಕೈ ಇಲ್ಲ ಅವನ್ಗೆ. ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಅವರ ಇದು ಮೊದಲನೇ ಪ್ರಶ್ನೆ, ಎರಡೂ ಕೈ ಇಲ್ವಾ ಯಾವ ರೀತಿ ಕರ್ಕೊಂಡು ಹೋಗೋ ವ್ಯವಸ್ಥೆ ಸರ್? ಅಲ್ಲ, ಶ್ರೀಧರ್ ಅವರ ಎರಡೂ ಕೈ ಇಲ್ವಾ ಒಂದ್ ಕೈ ಇಲ್ವಾ, ಯಾವ ರೀತಿ ಇದೆ ಅವ್ರದ್ದು ಪರಿಸ್ಥಿತಿ ಅಂತ? ಇಲ್ಲ, ಓಕೆ, ಇದೊಂದು ಬಹಳ ಮೂಲಭೂತವಾದಂತ. ಓಕೆ ಓಕೆ, ಶ್ರೀಧರ್ ಅವ್ರು ನಿಮ್ಗೆ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಸರ್, ಎರಡು ಕೈ ಇಲ್ಲ. ಈಗ ಮುಖ್ಯವಾಗಿ ಎರಡು ವಿಚಾರ ಇದೆ. ಮೊದಲೇದು ಎರಡೂ ಕೈ ಇಲ್ಲೇ ಇದ್ದರೆ ಅಂತ ವ್ಯಕ್ತಿಗೆ ಸಾಧಾರಣ ಬೇರೆ ಕೆಲಸ ಮಾಡ್ಕೊಳ್ತಾರಲ್ಲ, ಬೇರೆ ದಿನನಿತ್ಯದ ಕೆಲಸ ಮಾಡ್ಕೊಳ್ತಾರೆ, ಆ ರೀತಿ ಹೇಗೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದು ನಮ್ಮ ಕಾನೂನಲ್ಲಿ ಅಂಧ ಮತದಾರರಿಗೆ ಮಾತ್ರ ಕಂಪ್ಯಾನಿಯನ್ ಬಳಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಬಿಟ್ಟರೆ ಬೇರೆ ಯಾವುದು ವಿಚಾರದಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಅಲ್ಲಿ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಅದು ದಿನನಿತ್ಯದ ಯಾವ ರೀತಿ ಇವಾಗ ಬರೀ ಬಟನ್ ಒತ್ತೋ ಒಂದು ಕೆಲಸ ಇರುತ್ತೆ, ಬಟನ್ ಒತ್ತುವಂಥ ಕೆಲಸ ಮಾಡಬೇಕಾದ್ರೆ ದಿನನಿತ್ಯದಲ್ಲಿ ಯಾವ ರೀತಿ ಅವರು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಆ ರೀತಿ ಮಾಡಬೇಕಾಗುತ್ತೆ, ಬಿಟ್ಟರೆ ಕಾನೂನಲ್ಲಿ ಬೇರೆ ಅಂಧ ಮತದಾರರಿಗೆ ಮಾತ್ರ ಕಂಪ್ಯಾನಿಯನ್ ಬಳಸಲಿಕ್ಕೆ ಅವಕಾಶ ಉಂಟು. ಓಕೆ, ಸರಿಗ ನಮ್ಮ ಐಕಾನ್, ನೀವು ಈ ಸರಿ ವಿಶೇಷವಾಗಿ ಭಾಳಷ್ಟು ಜನ ರಾಯಭಾರಿಗಳನ್ನು ಮಾಡಿದ್ದೀರಾ, ರಾಯಭಾರಿಗಳ ಒಂದು ಪಾತ್ರ ಏನು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಮುಂಚೆ ರಾಹುಲ್ ದ್ರಾವಿಡ್ ಅವರು ಮತದಾನದ ಬಗ್ಗೆ ಮನವಿ ಮಾಡಿರುವಂಥ ಒಂದು ಬಿಟಿ ನೋಡ್ಕೊಂಬರೋಣ. ಈಗ ವಿಟಿ ಪ್ಲೀಸ್. ಡಿಯರ್ ಯಂಗ್ ಫ್ರೆಂಡ್ಸ್, ನೌ ಇಸ್ ದ ಟೈಮ್ ಟು ಸ್ಟೆಪ್ ಔಟ್ ಅಂಡ್ ಕಾಸ್ಟ್ ಯುವರ್ ಐಸ್ ಟು ದ ಫ್ಯೂಚರ್. Cast your vote to make democracy win. I ought to vote. ಸರ್, ಈ ರಾಯಭಾರಿಗಳನ್ನು ನೇಮಕ ಮಾಡಿಕೊಂಡಂತಹ, ಅಂದರೆ ಈ ಬಾರಿ ಅತಿ ಹೆಚ್ಚು ಮಂದಿ ರಾಯಭಾರಿಗಳನ್ನು ನೀವು ನೇಮಕ ಮಾಡಿಕೊಂಡಿದ್ದೀರ, ಏನು ಇದರ ಉದ್ದೇಶ? ಸೊ ಇದರಿಂದ ಹೇಗೆ ನಾವು ಒಂದು ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಮತದಾನ ಮಾಡಲಿಕ್ಕೆ ಇನ್ನೂ ಹೆಚ್ಚು ಜನ ಬರಬೇಕು. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ನಮ್ಮ ರಾಜ್ಯದಲ್ಲಿ ಜನರಲಿ ರೂರಲ್ ಏರಿಯಾಸ್ದಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಅಲ್ಲಿಗೆ 70-80% ಅಥವಾ ಅದಕ್ಕಿಂತ ಜಾಸ್ತಿ ಕೆಲವು ಕಡೆ ಮತದಾನದ ಪ್ರತಿಶತ ಇರುತ್ತದೆ. ಆದರೆ ಅರ್ಬನ್ ಏರಿಯಾಸ್ದಲ್ಲಿ ಕೆಲವು ಕಡೆ
40% to 50% ಅಷ್ಟಕ್ಕೆ ಸೀಮಿತವಾಗಿ ಮತದಾನ ಆಗುತ್ತದೆ. ಸೊ ಅಲ್ಲಿ ಜನರಿಗೆ ಸರಿಯಾಗಿ ಒಂದು ಇದರ ತಿಳುವಳಿಕೆ ಕೊಡಲಿಕ್ಕೆ ಮತ್ತು ಮತಗಟ್ಟೆಗೆ ತರಲಿಕ್ಕೆ ಮತ್ತು ತಮ್ಮ ಮತ ಅಮೂಲ್ಯವಾದ ಮತ ಚಲಾಯಿಸಲಿಕ್ಕೆ ನಾವು ಬೇರೆ ಬೇರೆ ಅವರಿಗೆ ರಾಯಭಾರಿ ಮಾಡಿದ್ದೀವಿ. ಅವ್ರದ್ದು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಇರ್ತದೆ ಮತ್ತು ಅವರ ಅಪೀಲ್ ಇರ್ತದೆ. ಸೊ ಅಂಥ ಅವರಿಗೆ ಈಗಾಗಲೇ ಮಾಡಲಾಗಿದೆ. ಅದರಲ್ಲಿ ರಾಹುಲ್ ದ್ರವಿಡ್ ಅವರು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ, ಲೀಡಿಂಗ್ ಕ್ರಿಕೆಟರ್ ನಮ್ಮ ರಾಜ್ಯದು. ಅದೇ ರೀತಿ ಭಾರತ ರತ್ನ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು, ಅದು ಅಂತಾರಾಷ್ಟ್ರೀಯ ಖ್ಯಾತಿಪ್ರಾಪ್ತ ಸೈಂಟಿಸ್ಟ್ ಅವರು. ಅದೇ ರೀತಿ ಜ್ಞಾನಪೀಠ ಅವಾರ್ಡಿ ಚಂದ್ರಶೇಖರ್ ಕಂಬಾರ್ ಅವರು ಮತ್ತು ಫಿಲ್ಮ್ ಆ್ಯಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಪರಿಣೀತಾ ಅವರು ಮತ್ತು ಸಾಲ ಮರದ ತಿಮ್ಮಕ್ಕ ಅವರು ಅಥವಾ ಏರ್ ಮಾರ್ಷಲ್ ಕರಿಯಪ್ಪ ಅವರು. ಸೊ ಎಲ್ಲ ಫೀಲ್ಡ್ದಿಂದ ಇಂಥ ಅವರಿಗೆ ಗುರುತಿಸಿ ನಾವು ಈಗ ಇಂಥ ರಾಯಭಾರಿ ಮಾಡಿದ್ದೀವಿ. ಸೊ ಅವರ ಮುಖಾಂತರ ಎಲ್ಲರಿಗೆ ತಿಳುವಳಿಕೆ ಒಂದು ಕೊಡಬೇಕಾಗುತ್ತದೆ. ಈ ವರ್ಷ ನಾವು ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಷನ್ ಮತ್ತು ಏನು ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಸುದ್ದಿ ಮಾಧ್ಯಮ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಡಿಜಿಟಲ್ ಮೀಡಿಯಾ ಆಗಲಿ ಅಥವಾ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಆ್ಯಕ್ಚುಲಿ ಫೀಲ್ಡ್ದಲ್ಲಿ ಪ್ರೋಗ್ರಾಮ್, ಪ್ರತಿಯೊಂದು ಮತಗಟ್ಟೆದಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಥವಾ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡಿ ಈಗ 3 ಕೋಟಿಗಿಂತಲೂ ಜಾಸ್ತಿ ಜನರಿಗೆ ನಾವು ತಲುಪಿದ್ದೀವಿ. ಅದೇ ರೀತಿ ಈಗ ವಿ ಪ್ಯಾಟ್ ಇವಿಎಂದು ಪ್ರತ್ಯಕ್ಷತೆ ಮತ್ತು ಬಳಕೆ ಆಲ್ಮೋಸ್ಟ್ ಈಗ 2 ಕೋಟಿ ಜನ ಸ್ವತಃ ಆಗಿ ಬಳಕೆ ಮಾಡಿದ್ದಾರೆ, ನೋಡಿದ್ದಾರೆ ತಮ್ಮ ವೋಟ್ ಯಾವ ರೀತಿ. ಈಗ ಹಿಂದೆ ಇವಿಎಂ ಬರೀ ಅಷ್ಟೇ ಇತ್ತು. ಸೊ ಇವಿಎಂದಲ್ಲಿ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ ಯಾರಿಗೆ ಅವರು ವೋಟ್ ಮಾಡಿದರು. ಬಟ್ ಈಗ ಅವರು ವಿ ಪ್ಯಾಟ್ದಲ್ಲಿ ಆ ಕಾಗದದಲ್ಲಿ ಒಂದು ಪ್ರಿಂಟೆಡ್ ನೋಡಬಹುದು, ಖಾತ್ರಿಪಡಿಸಬಹುದು ಯಾರಿಗೆ ಅವರು ವೋಟ್ ಕೊಟ್ಟಿದ್ದಾರೆ. ಸೊ ಇದರ ಪ್ರತ್ಯಕ್ಷತೆ ಕೂಡ ಮಾಡಿದ್ದೀವಿ. ಓಕೆ, ಇದೆಲ್ಲ ಒಂದು ರೀತಿ ಪ್ರೇರಣೆ ಅಂತ ಹೇಳ್ತಾ ಇದ್ದೀರಾ ಸರ್. ಇನ್ನೊಂದು ಕರೆ ಇದೆ, ಇನ್ನೊಂದು ಕರೆ ಸ್ವೀಕಾರ ಮಾಡೋಣ. ಹಲೋ, ನಮಸ್ತೆ, ಕೇಳಿ ಸರ್ ನಿಮ್ಮ ಪ್ರಶ್ನೆ. ಹಲೋ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ಪ್ರಶ್ನೆ ಬಂದ್ಬಿಟ್ಟು ನಮ್ಮಲ್ಲಿ ನಮ್ಮ ಮನೆ ಹತ್ರ ಕೆಲವು ಜನ ಈಗ 5 ವರ್ಷ ಆಯ್ತು ಸರ್ ಬೇರೆ ಕಡೆ ಕೆಲಸಕ್ಕಿದ್ರು ಸರ್. ಹೇಳಿ. ಹಲೋ ಸರ್, ಹೇಳಿ ಹೇಳಿ ಹೇಳಿ. ಕೆಲಸಕ್ಕಿದ್ರು ಸರ್, ಅವರು ಈಗ ಬಂದು ಅಲ್ಲಿ ವೋಟಿಂಗ್ ಕಾರ್ಡ್ ಮಾಡ್ತಿದ್ದಾರೆ, ಇಲ್ಲಿ ಬಂದು ವೋಟಿಂಗ್ ಕಾರ್ಡ್ ಮಾಡ್ತಿದ್ದಾರೆ ಸರ್. ಎರಡು ಕಡೆ ವೋಟ್ ಮಾಡ್ತಾ ಇದ್ದಾರಾ? ವೋಟ್ ಯಾರು ಅಂದ್ರೆ ಮಾಡ್ತಾ ಇಲ್ಲ ಸರ್, ವೋಟಿಂಗ್ ಕಾರ್ಡ್ ಎರಡೂ ಕಡೆ ಇವೆ. ಎರಡೂ ಕಡೆ ಇದೆ. ಓಕೆ. ಮತ್ತೆ ಸರ್ ಇದೇ ರೀತಿಯಲ್ಲಿ ಮತ್ತೆ ಎಲ್ಲ ಕಡೆ ಇದ್ರು ಎರಡು ಕಡೆ ವೋಟಿಂಗ್ ಮಾಡಿದ್ರೆ ಹೇಗೆ ಸರ್? ಓಕೆ, ನಿಮ್ಮ ಪ್ರಶ್ನೆಗೆ ಸರ್ ಉತ್ತರ ಕೊಡ್ತಾರೆ. ಎರಡು ಕಡೆ ವೋಟಿಂಗ್ ಮತದಾರರ ಪಟ್ಟಿ ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ, ಕಾನೂನು ಪ್ರಕಾರ ಎರಡು ಕಡೆ ಯಾರ್ದು ಈಗ ಹೆಸರು ಇದೆ ಅದು ಇಲ್ಲೀಗಲ್, ಮತ್ತು ಅಂಥ ಅವರ ಮೇಲೆ ಒಂದು ಕಾನೂನು ಕ್ರಮ ಕೂಡ ಆಗಬಹುದು. ತಮ್ಮ ಹತ್ತಿರ ಡಿಟೇಲ್ ಇದ್ದರೆ ತಾವು ಡಿಟೇಲ್ ಕೊಡಿ, ನಾವು ಪರಿಶೀಲಿಸ್ತೀವಿ. ಮತ್ತು ಖಂಡಿತವಾಗಿ ಉದ್ದೇಶಪೂರ್ವಕವಾಗಿ ಎರಡು ಕಡೆ ಸೇರಿಸಿದರೆ ಅವರ ಮೇಲೆ ಕ್ರಮ ಆಗ್ತದೆ. ಈಗ ಜನರಲಿ ಯಾರು ಬೇರೆ ಕಡೆ ವರ್ಗಾಯಿಸಿ ಹೋಗ್ತಾರೆ, ಮನೆ ಚೇಂಜ್ ಮಾಡ್ತಾರೆ, ದೆನ್ ಅಲ್ಲಿಗೆ ಅವರು ಒಂದು ಅಫಿಡವಿಟ್ ಕೂಡ ಕೊಡಬೇಕಾಗುತ್ತದೆ, ಎಲ್ಲಿ ಅವ್ರದ್ದು ಹಿಂದೆ ಮತ್ತು ಪತ್ರದಲ್ಲಿ ಮತ್ತು ಪಟ್ಟಿದಲ್ಲಿ ಹೆಸರು ಇತ್ತು. ದೆನ್ ನಾವು ಅಲ್ಲಿ ಕಡಿಮೆ ಮಾಡಿಸಿ ಹೊಸ ಜಾಗದಲ್ಲಿ ಅವರ ಹೆಸರು ಸೇರಿಸ್ತೀವಿ. ಬಟ್ ಅವರು ತಪ್ಪು ಒಂದು ತಿಳುವಳಿಕೆ ಕೊಟ್ಟು, ತಪ್ಪು ಅಫಿಡವಿಟ್ ಕೊಟ್ಟು ಅಂತ ಮಾಡಿದರೆ ದೆನ್ ಪ್ರಾಸಿಕ್ಯೂಷನ್ ಕೂಡ ಆಗುತ್ತದೆ ಆ್ಯಸ್ ಪರ್ ಲಾ. ಓಕೆ, ಎರಡು ಕಡೆ ಇರೋದು ತಪ್ಪಾಗಲಿಕ್ಕೆ ಅವರಿಗೆ ಒಂದೇ ಮತದಾನ, ಸಂವಿಧಾನ ಕೊಟ್ಟಿರೋದು ಅಧಿಕಾರ, ಅಧಿಕಾರ. ಆ ಕಾರಣದಿಂದಲೇ ಈಗ ಎಲೆಕ್ಷನ್ ಕಮಿಷನ್ ಅವರು ಈ ಸರಿ 1 ಫೇಸ್ ಎಲೆಕ್ಷನ್, ಒಂದೇ ಬಾರಿಗೆ ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ಮಾಡ್ತಿದ್ದಾರೆ. ಯಾಕೆಂದರೆ ಒಂದು ರೀತಿ ಸಂಶಯ ಇರುತ್ತದೆ ದ್ಯಾಟ್ ಕೆಲವು ಜನ ಬೇರೆ ಬೇರೆ ಎರಡು ಕಡೆ ಹೋಗಿ
ವೋಟ್ ಕೊಡಬಹುದು ಅಥವಾ ಶಿಫ್ಟ್ ಆಗಬಹುದು. ಬಟ್ ಈಗ ಸುಮಾರು ರೀತಿಯ ಸೇಫ್ಗಾರ್ಡ್ಸ್ ಇವೆ. ಯಾಕೆಂದರೆ ಈ ಲೆಫ್ಟ್ ಹ್ಯಾಂಡ್ದು ಫಸ್ಟ್ ಫಿಂಗರ್ದಲ್ಲಿ ಅದು ಶೈ ಹಾಕಲಾಗ್ತದೆ. ಈ ಶೈ ಒಂದು ಸರಿ ಸರಿಯಾಗಿ ಹಾಕಿದರೆ, ಯಾಕೆಂದರೆ ನಿರ್ದೇಶಿದೆ ಅವರು ಅಟ್ಲೀಸ್ಟ್ 2 ಸೆಕೆಂಡ್ ಹಿಡಿದ ಆನಂತರ ಬಿಡಬೇಕು. ಸೊ ಅಷ್ಟು ಸೆಕೆಂಡ್ ಇದ್ದರೆ ದೆನ್ ಅವರಿಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವರು ಎರಡು ಕಡೆ ಮತದಾನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಇಲ್ಲ ಇಲ್ಲ ವಾಸ್ತವವಾಗಿ ಆಗೋದಿಲ್ಲ. ಸೊ ಅವರ ಹೆಸರು ಇರಬಹುದು ಬಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಹೆಸರು ಇದ್ದರೆ ಕೂಡ ಅದು ಒಂದು ಗಂಭೀರವಾದ ಒಂದು ಸಂಗತಿ ಮತ್ತು ಇಟ್ ಈಸ್ ಅನ್ ಅಫೆನ್ಸ್. ಸರಿಗ ರಾಘವೇಂದ್ರ ಅವರೇ, ಈ ಮತದಾರರ ಸ್ಲಿಪ್ ಬರುತ್ತಲ್ಲ, ಆ ಸ್ಲಿಪ್ ಏನು ಮಾಡ್ತೀರಾ ಅನ್ನುವಂಥದ್ದು ಭಾಳಷ್ಟು ಜನಕ್ಕೆ ಕುತೂಹಲ ಇದೆ. ಸೊ ಅದನ್ನೇನಾದರೂ ಕೌಂಟ್ ಮಾಡ್ತೀರಾ? ಕೌಂಟ್ ಮಾಡೋದಾದರೆ ಹೇಗೆ, ಅದರ ವಿಧಾನ ಯಾವ ರೀತಿ ಇರುತ್ತೆ? ಭಾರತ ಚುನಾವಣಾ ಆಯೋಗದ ಸ್ಪಷ್ಟ ನಿರ್ದೇಶನ ಇದೆ. ಈ ಸತಿ ನಮ್ಮ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ನಾವು ಏನೀಗ ವಿ ವಿ ಪ್ಯಾಟ್ ಇಟ್ಟಿರ್ತೀವಿ, ಆ ಕೌಂಟಿಂಗ್ ಡೇ ದಿನ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಪೋಲಿಂಗ್ ಸ್ಟೇಷನ್ನು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ಆ ಮುಖಾಂತರ ಆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋ ಪೋಲಿಂಗ್ ಸ್ಟೇಷನ್ದು ನಾವು ಈ ವಿ ವಿ ಪ್ಯಾಟ್ ಏನು ಸ್ಲಿಪ್ಸ್ ಇರುತ್ತೆ ಅದನ್ನು ನಾವು ಕೌಂಟ್ ಮಾಡ್ತೀವಿ. ಮತ್ತು ನಮ್ಮ ಕಂಟ್ರೋಲ್ ಯೂನಿಟ್ನಲ್ಲಿ ಏನು ರಿಸಲ್ಟ್ ಬಂದಿರುತ್ತೆ ಅವೆರಡನ್ನು ತಾಳೆ ಮಾಡಿ ಎಲ್ಲರ ಪ್ರಮುಖ ಸಾಕ್ಷಿದಲ್ಲಿ ತೋರಿಸ್ತೀವಿ. ಅದು ಒಂದು ಕಡೆ ರ್ಯಾಂಡಮ್ ಆಗಿ ಯಾವ್ದಾದ್ರು ಮತಗಟ್ಟೆ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆ ನೀವು ತಗೊಂಡು ಅಂದರೆ ಪಾರದರ್ಶಕವಾಗಿ ಇದರಲ್ಲಿ ಯಾವ ರೀತಿ ಕರೆಕ್ಟಾಗಿ ಮತದಾನ ಆಗಿದೆಯಲ್ಲೋ ಅಂತ ಚೆಕ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಸರಿಗ ನಿಮ್ಮ ಒಂದು ಕನ್ನಡನೂ ಕೂಡ ಬಹಳ ನಮ್ಮ ರಾಜ್ಯಕ್ಕೆ ಒಂದು ರೀತಿ ಅಪೀಲು ಸರ್, ಒಂದು ರೀತಿ ಮನವಿ. ನೀವು ಎಲ್ಲ ಕಡೆ ಸುಮಾರು ಕಡೆ ಕೆಲಸ ಮಾಡಿದ್ದೀರಾ, ನಿಮಗೆ ಬೇರೆ ಬೇರೆ ವಿಭಾಗದ ಕನ್ನಡನ ನೀವು ಮೈಗೂಡಿಸ್ಕೊಂಡಿದ್ದೀರಾ. ಸೊ ಈಗ ಮತದಾರರಿಗೆ ಒಂದು ಸಂದೇಶ ಮತ್ತು ಮತದಾರರಿಗೆ ಒಂದು ಮನವಿ ಹೇಗೆ ನೀವು ಭಿನ್ನ? ಈಗ ಮತದಾರರಲ್ಲಿ ನಮ್ಮ ಮನವಿ, ಅವರು ದಯವಿಟ್ಟು 12ನೇ ತಾರೀಖಿಗೆ ತಪ್ಪದೆ ಎಂಥ ಕೆಲಸ ಇದ್ದರೂ ಕೂಡ ಮತಗಟ್ಟೆಗೆ ಬರಬೇಕು ಮತ್ತು ಸ್ವವಿವೇಚನೆಯಿಂದ ಮತ ಚಲಾಯಿಸಬೇಕು. ತಮ್ಮ ಮತ ಅಮೂಲ್ಯವಾದದ್ದು. ಎವ್ರಿ ವೋಟ್ ಕೌಂಟ್ಸ್. ತಮ್ಮ ಮತ ಅಮೂಲ್ಯವಾದದ್ದು. ದಯವಿಟ್ಟು ಬನ್ನಿ ಮತ್ತು ತಮ್ಮ ಮತ ಚಲಾಯಿಸಿ. ಈಗ ತಾವು ಮತ ಚಲಾಯಿಸದಿದ್ದರೆ ನಿಜವಾಗಿಯೂ ಪ್ರಜಾಪ್ರಭುತ್ವದ ಇಡೀ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಒಂದು ರೀತಿ ಸರಿಯಾಗಿ ಸಮರ್ಪಕವಾಗಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಒಂದು ಡ್ರಾಪ್ ಐಸೋಲೇಷನ್ದಲ್ಲಿ ಪ್ರತ್ಯೇಕವಾಗಿ ಒಂದು ತುಂಬ ಕಡಿಮೆ ಕಾಣುತ್ತದೆ. ಅದೇ ಒಂದು ಹನಿ ಸೇರಿದರೆ ಒಂದು ಸಾಗರ ಮಹಾಸಾಗರ ಆಗುತ್ತದೆ. ಅದೇ ರೀತಿ ಒಂದು ಮತ ಸೇರಿದರೆ ನಮ್ಮ ಪ್ರಜಾಪ್ರಭುತ್ವ ಸುದೃಢ ಆಗುತ್ತದೆ. ಸೊ ತಾವು ಖಂಡಿತ ಬರಬೇಕು. ಈಗ ಬೆಳಿಗ್ಗೆ 7ದಿಂದ ಸಂಜೆ 6 ತನಕ ಈ ಮತದಾನ ಇರುತ್ತದೆ. ತಮ್ಮ ಮತಗಟ್ಟೆಗೆ ದಯವಿಟ್ಟು ಬನ್ನಿ. ಈಗಾಗಲೇ ತಾವು ನೋಡಿ ಎಲ್ಲಿ ತಮ್ಮ ಮತಗಟ್ಟೆ ಇದೆ, ಹೇಗೆ ಹೋಗ್ತೀರಾ, ಆ ದಿವಸ ಖಂಡಿತ ಬನ್ನಿ. ಇನ್ನೊಂದು ಮಾತು, ಸಮಾಧಾನ್ ಒಂದು ನಮ್ಮ ಪೋರ್ಟಲ್ ಇದೆ ಮತ್ತು ನಮ್ಮ ಈ ಪೋರ್ಟಲ್ದಲ್ಲಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಇನ್ನೂ ಇದ್ದರೆ ಅಥವಾ ಸಲಹೆ ಇದ್ದರೆ ಅಥವಾ ಬೇರೆ ರೀತಿಯ, ಯಾಕೆಂದರೆ ತಾವು ಜಾಗರೂಕ ಇದ್ದರೆ ತಾವು ಜಾಗರೂಕವಾಗಿ ತಾವು ಎಲ್ಲ ಕಡೆ ಇದ್ದೀರಿ, ತಮಗೆ ಯಾವುದು ಮಾಹಿತಿ ಇದ್ದರೆ ಯಾವುದೇ ಕೋಡ್ ಆಫ್ ಕಂಡಕ್ಟ್ ವಯೊಲೇಟ್ ಆಗ್ತಾ ಇದೆ ಅದು ಎಲ್ಲ ತಿಳ್ಕೊಂಡು ಇದರಲ್ಲಿ ಕೊಟ್ಟರೆ ಮತ್ತು ಅದರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ಕ್ರಮ ಆಗ್ತದೆ. ಈ ಪೋರ್ಟಲ್ದಲ್ಲಿ ತಾವು ಮಾಹಿತಿ ಏನು ಕೊಡ್ತೀರಿ ಅದು ಕಾನ್ಫಿಡೆನ್ಷಿಯಲ್ ಇರ್ತದೆ ಮತ್ತು 24 ತಾಸು ಒಳಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ತಗೊಳ್ತಾರೆ. ಓಕೆ ಸರ್, ಭಾಳಷ್ಟು ವಿಷಯಗಳನ್ನು ಹೇಳಿದ್ದೀರಾ.